ನಮ್ಮ ಧರ್ಮವನ್ನು ನಾವು ಎಲ್ಲಿ ಕಡೆಗಾಣಿಸ್ತೀವೋ ಅಲ್ಲಿ ಖಂಡಿತ ನಾವು ಉದ್ಧಾರ ಆಗೋದಿಲ್ಲ. ಧರ್ಮವು ರಕ್ಷಿತಿ ರಕ್ಷಿತ, ಧರ್ಮ ಸಂರಕ್ಷಣೆ ಆಗಬೇಕು. ಆ ಧರ್ಮ ಸಂರಕ್ಷಣೆಗಾಗಿ ಇವತ್ತಿನ ಹಗರಲ್ಲಿ ಶ್ರಮಿಸ್ತಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ, ಅವರೊಂದಿಗೆ ನಾವು ಕೈ ಜೋಡಿಸಬೇಕು. ಹಚ್ಚಿದಿರಿ ದೀಪವನ್ನು, ಆ ದೀಪದ ಬೆಳಕಲ್ಲಿ ನಮ್ಮ ಜೀವನದ ಬೆಳಕನ್ನು ಕಾಣಬೇಕು. ನಮ್ಮ ಕತ್ತಲು ಇವತ್ತು ಹೊಡೆದು ಆಚೆ ಓಡಿಸಬೇಕು. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ, ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತವೆಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಫಾರ್ಚೂನ್ ಬಾಸ್ಮತಿ ರೈಸ್ ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲ್ರಿ, ಚಿಕ್ಕಪೇಟೆ, ಬೆಂಗಳೂರು. ವೀಕ್ಷಕರೇ, ಈ ದಿನದ ವಿಶೇಷತೆ ಏನು, ವಿಶೇಷ ಅನುಷ್ಠಾನ ಯಾವುದು, ವನಸಿರಿಗಳ ಮಹತ್ವ ಏನು, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ಗುರುಜವರಿಂದ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರತರಂಗ ಮತ್ತು ನಿಮ್ಮ ಕಣ್ಣಿನ ರೇಖೆಯ ಭಾವಚಿತ್ರದ ಮೂಲಕವೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜವರು ತಿಳಿಸ್ಕೊಡ್ತಾರೆ. ಇದರೊಂದಿಗೆ ಇನ್ನು ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಎಂದಿನಂತೆ ಇವತ್ತು ಸಹ ತಿಳ್ಕೊಳ್ಳೋಣ. ಆದರೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ, ಇದೇ ಶನಿವಾರ ಮತ್ತು ಭಾನುವಾರ ಗುರುಜವರು ವಿವಿಧ ಸ್ಥಳಗಳಿಗೆ ಆಗಮಿಸ್ತಾ ಇದ್ದಾರೆ, ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ತಾರೆ. ಮೊದಲನೇದಾಗಿ ಶನಿವಾರದ ಕಾರ್ಯಕ್ರಮ ಯಾವುದು ತಿಳಿಸ್ಕೊಡ್ತೀನಿ. ಇದೇ ಬರುವ ಶನಿವಾರ ಅಂದರೆ 11ನೇ ತಾರೀಕು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿಗೆ ಗುರುಜವರು ಆಗಮಿಸ್ತಾ ಇದ್ದಾರೆ. ನೊಣವಿನಕೆರೆ ಪಕ್ಕದಲ್ಲಿ ಇರುವಂತಹ ಆಲ್ಬೂರ್ ರಂಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಮಹಾಯಾಗವನ್ನು ಅದ್ಧೂರಿಯಾಗಿ ನೆರವೇರಿಸಲಾಗ್ತಾ ಇದೆ. ಛಾಯಾನಂದನ ಶನೇಶ್ವರ ಸ್ವಾಮಿ, ಆಂಜನೇಯ ಸ್ವಾಮಿ, ಆದಿಶಕ್ತಿ ದುರ್ಗಾ ಪರಮೇಶ್ವರಿ ಅವರ ನೂತನ 13ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವು ಆಗಮಿಸುವಾಗ 3 ಚಿಟಿಕೆಯಷ್ಟು ಎಳ್ಳು, 3 ಇಂಚು ಅಗಲ ಉದ್ದ ಇರುವಂತಹ ಕಪ್ಪು ವಸ್ತ್ರ, 1 ಮೊಳದಷ್ಟು ಕಪ್ಪು ದಾರ, 2 ಮಣ್ಣಿನ ಹಣತೆ, ಎಣ್ಣೆ ಬತ್ತಿ, ಅಕ್ಕಿ ಹಿಟ್ಟು ಮತ್ತು ಮಂಗಳ ದ್ರವ್ಯಗಳು, ಪೂಜಾ ಸಾಮಗ್ರಿಗಳನ್ನು ತನ್ನಿ. ಶ್ರೀ ಶನೇಶ್ವರ ಸ್ವಾಮಿಯ ವಿಶೇಷ ಅನುಷ್ಠಾನವನ್ನು ಗುರುಜವರು ತಿಳಿಸ್ಕೊಡ್ತಾರೆ. ಕ್ರಮಬದ್ಧವಾಗಿ ಪಾಲಿಸಿ. ಶ್ರೀ ಶನೇಶ್ವರ ಸ್ವಾಮಿಯ ಸುಕ್ಷೇತ್ರ ನೊಣವಿನಕೆರೆ ಪಕ್ಕದಲ್ಲಿರುವಂತಹ ಆಲ್ಬೂರ್ ರಂಗನಹಳ್ಳಿ ಗ್ರಾಮ. ಇದೇ ಬರುವ ಶನಿವಾರ 11ನೇ ತಾರೀಕು ಖಂಡಿತವಾಗಿ ಭಾಗವಹಿಸಿ ಅಂತ ಹೇಳ್ತಾ ಈಗ ನೇರ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರ ಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾ ನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ಮತ್ತು ವನಸಿರಿ ಆಯುರ್ವೇದ ರತ್ನರು ಆಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾದ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಮನೆ ಹಾಕಿದರೆ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ಕಾರಮ್ಮ. ಸ್ವಾಗತ ಕೋರಿದ್ದಾಯಿತು ಗುರುಜಿಯವರಿಗೆ. ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಗುರುಗಳ ವಾರ, ಗುರುವಾರ, ಇವತ್ತು ಯಾವ ವಿಶೇಷ ಮಾಹಿತಿನ ತಿಳಿಸ್ಕೊಡ್ತೀರಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಶ್ರೀ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ, ಗುರುಗಳ ಆದೇಶದಂತೆ, ಗುರುಗಳ ಮಾರ್ಗಾನುಸಾರ, ಗುರುಗಳ ಉಪದೇಶ, ಗುರುಗಳ ಮಾರ್ಗದರ್ಶನ, ಇದು ಬಹಳ ವಿಶೇಷವಾಗಿರತಕ್ಕಂಥದ್ದು. ಹಾಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಈಗಾಗಲೇ ಕಳೆದ 1-2 ದಿನಗಳಿಂದ ತಾವೆಲ್ಲರೂ ತಿಳ್ಕೊಳ್ತಾ ಇದ್ದೀರಿ ಶುಗರ್ಗೆ ಸಂಬಂಧಪಟ್ಟ ಔಷಧಿಗಳನ್ನು. ಇನ್ನು ಮಾಘಮಾಸದ ಶುಕ್ಲಪಕ್ಷದ ಮಾಘಶುದ್ಧ ಹುಣ್ಣಿಮೆ, ಮಾಘಮಾಸದ ಹುಣ್ಣಿಮೆ ಸಮೀಪಿಸ್ತಾ ಇದೆ. ಹುಣ್ಣಿಮೆ ಎಂದಾಗ ನಾವು ನೀವೆಲ್ಲರೂ ಸಹಿತ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಆಲೋಚನೆ ಮಾಡುವಂಥದ್ದು ಹುಣ್ಣಿಮೆಯೆಂದು ನಾವು ಮಾಡುವಂತಹ ಅನುಷ್ಠಾನದಿಂದ ಮುಂದಿನ 15 ದಿನಗಳು ಅಂದರೆ ಕೃಷ್ಣ ಪಕ್ಷದ ಕತ್ತಲಿರ್ತಕ್ಕಂಥ ಇನ್ನು ಮುಂದಿನ 15 ದಿನಗಳಲ್ಲಿ ಮಾಡುವಂತಹ ಹುಣ್ಣಿಮೆಯ ಅನುಷ್ಠಾನ ಕಾರ್ಯಸಿದ್ಧಿಯಾಗಬೇಕು. ಹಾಗೆ ನಿನ್ನೆಯಷ್ಟೇ ಬಳ್ಳಾರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ ನಾನು. ಬಳ್ಳಾರಿಗೆ ನಿನ್ನೆ ಕಾರ್ಯಕ್ರಮಕ್ಕೆ ನಾನು ಬಂದಾಗ ಅಲ್ಲಿ ಸೋಮಪ್ಪ ಅಂತಕ್ಕಂಥ ಅವರ ವಾಸ್ತುಗೃಹದ ಗೃಹಪ್ರವೇಶ, ಗೃಹಪ್ರವೇಶ ಅನ್ನೋದಕ್ಕಿಂತ ಆ ಭಾಗದ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ರೈತ ಬಾಂಧವರು ಒಂದು ಕಡೆ ಸೇರಿ
ರೈತ ಬಾಂಧವರ ಜೊತೆ ಮಾತಾಡುವಂತಹ ಒಂದು ಭಾಗ್ಯ ನಂದಾಯಿತು. ಆಗ ಆ ಭಾಗದಲ್ಲಿ ಸಾಕಷ್ಟು ಜನ ಹೇಳಿದ್ದು ಈ ಮದ್ದೀಡಿಗೆ ಸಂಬಂಧಪಟ್ಟ ವಿಚಾರ. ಮದ್ದೀಡಂತಕ್ಕಂಥದ್ದು ಹೊಟ್ಟೆಗಾಕುವಂತಹ ಮದ್ದು ನಮ್ಮ ಈ ಸುತ್ತಮುತ್ತ ಭಾಗಗಳಲ್ಲೂ ಸಾಕಷ್ಟು ಕಡೆ ಇದೆ. ಈ ಹಿಂದೆ ತಾವು ತಿಳಿಸ್ಕೊಟ್ಟಿದ್ದೀರಿ, ಆ ತಿಳಿಸಿರ್ತಕ್ಕಂಥದ್ದನ್ನು ಮತ್ತೆ ಅದಕ್ಕೆ ಇನ್ನೇನಾದ್ರು ವನಸರಿಗಳಿದೆಯಾ, ಇನ್ನೇನಾದ್ರು ಪರ್ಯಾಯ ಮಾರ್ಗಗಳಿದೆಯಾ? ಯಾಕೆಂದರೆ ಹೊಟ್ಟಿ ಮದ್ದೀಡಂತಕ್ಕಂಥದ್ದು ಯಾವ ವೈದ್ಯರಿಂದಲೂ ಯಾರಿಂದಲೂ ಸಹಿತ ಅದು ತಿಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಆಗಿಬಿಡುತ್ತೆ. ಕೈ ಮಿತಿ ಮೀರಿಬಿಟ್ರೆ ವ್ಯಕ್ತಿನ ಉಳಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಅಂತ. ಒಪ್ಕೊಳ್ಳೋ ಮಾತೇ ನಿಜ ಅದು. ಯಾಕೆಂದರೆ ಹೊಟ್ಟೆಗೆ ಮದ್ದು ಬಿದ್ದಾಗ ಆ ಮದ್ದು ಬಿದ್ದಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡೋಕ್ಕೆ ಸಮಯ ತಗೊಳ್ಳುತ್ತೆ. ಆ ತೊಗೊಂಡಂಥ ಸಮಯ ಪುನಃ ಅದನ್ನು ಹೇಗೆ ಅದನ್ನು ಅರಗಿಸ್ಬೇಕು, ಅದನ್ನು ಕಡಿಮೆ ಮಾಡಬೇಕು, ಆ ಹೊಟ್ಟೆಲಿರ್ತಕ್ಕಂಥ ಮದ್ದನ್ನು ಹೇಗೆ ತೆಗೆಸ್ಬೇಕು ಅನ್ನೋದನ್ನು ಅದರ ಆಲೋಚನೆ ಮಾಡೋಷ್ಟೊತ್ತಿಗೆ ವ್ಯಕ್ತಿ ನಮ್ಮ ಕೈ ಮೀರಿಬಿಡ್ತಾನೆ. ಆದರೆ ಕೆಲವರಿಗೆ ಈ ಹೊಟ್ಟೆಗೆ ಮದ್ದು ಬಿದ್ದಾಗ ಅವರ ವರ್ತನೆಗಳು ಈ ಪ್ರಕಾರವಾಗಿರುತ್ತೆ. ಸ್ವಲ್ಪ ಈ ಕಡೆ ಕಿವಿ ಕೊಟ್ಟು ಕೇಳತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಕೆಲವೊಂದು ವಿಚಾರಗಳನ್ನು ನಾವೇ ನಿಮಗೆ ಒಂದನ್ನು ಎರಡು ಬಾರಿ ಮೂರು ಬಾರಿ ಹೇಳ್ತಿರ್ತೀವಿ. ಕಾರಣ ನೋಡಿ, ಇಂತಹ ಸಣ್ಣ ಪುಟ್ಟ ವಿಚಾರನೆ ನಾಳೆ ದೊಡ್ಡದಾಗಿ ನಮಗೆ ಮಹಾಮಾರಿ ಆಗ್ತಕ್ಕಂಥದ್ದು ಇಲ್ಲದ ನೋವು ಕೊಡ್ತಕ್ಕಂಥದ್ದು. ಇಂತಹ ಸಮಯಗಳನ್ನು ಸಾಧ್ಯವಾದಷ್ಟು ಈ ಹೊಟ್ಟೆಗೆ ಮದ್ದು ಅಂತಕ್ಕಂಥದ್ದಿದೆಯಲ್ಲ, ಈ ಮದ್ದು ಹಾಕೋ ವಿಧಾನವೇ ಬೇರೆ. ಆ ಮದ್ದು ಹಾಕಿದ ನಂತರ ಆ ವ್ಯಕ್ತಿ ಆಗುವಂತಹ ರೀತಿ, ಅವನು ನಡ್ಕೊಳ್ಳುವಂತಹ ನಡೆ ನಡವಳಿಕೆಗಳು, ಆತನ ವ್ಯಕ್ತಿತ್ವ, ಆತನ ಮನಸ್ಥಿತಿ, ಅದು ಆಗುವುದೇ ಬೇರೆ. ಇದು ತುಂಬ ಹತ್ತಿರದಲ್ಲಿರ್ತಕ್ಕಂಥವರೇ ಮಾಡೋ ಕೆಲಸ. ಹಾಗೆ ನಾವು ಏನೇನು ಇಷ್ಟಪಡ್ತಿರ್ತೀವೋ ಅಂತಹ ಪದಾರ್ಥಗಳಲ್ಲೇ ಹಾಕೋದು ಜಾಸ್ತಿ. ಹಾಗೆ ನಾವು ಏನಾದರೂ ಒಂದು ವ್ಯಕ್ತಿನ ಮಾತಾಡಿ ಅಥವಾ ಅಲ್ಲೇನಾದ್ರೂ ಸಣ್ಣದಾಗಿ ಒಂದು ಘರ್ಷಣೆ ಆದರೆ, ಏನಾದ್ರು ಒಂದು ಜಗಳ ಕದನ ಅಂತಾದರೆ ಅಲ್ಲಿ ಶುರುವಾಗುತ್ತೆ ಈ ಒಂದು ಔಷಧಿ ಹಾಕೋ ವಿಧಾನ. ಇವತ್ತು 99% ಹೊಟ್ಟೆಗೆ ಮದ್ದು ಹಾಕುವಂಥ ಕಾಯಕವನ್ನು ಸಾಮಾನ್ಯಕ್ಕೆ ಹೆಣ್ಣುಮಕ್ಕಳೇ ಮಾಡ್ತಾರೆ ಅಂತ ಸಾಕಷ್ಟು ಕಡೆ ಹೇಳ್ತಾರೆ. ಅಂದರೆ ಪುರುಷರ ಕೈಯಿಂದ ಮದ್ದು ಹಾಕುವಂತಹದ್ದು ಅದು ಬೇಗ ಆ ದೇಹಕ್ಕೆ ಸೇರೋದಿಲ್ಲ ಅಂತ ಹೇಳ್ತಾರೆ. ಈ ಮದ್ದು ತಯಾರಿಸುವಂತಹ ವಿಧಾನ ಇದೆಯಲ್ಲ, ನಾನು ಆ ವಿಧಾನವನ್ನು ಗೊತ್ತಿದ್ದರೂ ನಿಮ್ಮ ಮುಂದೆ ಇಡೋಂಗಿಲ್ಲ. ಕಾರಣ ಹೊಟ್ಟೆಗೆ ಹಾಕುವಂತಹ ಮದ್ದು ಅದನ್ನು ಹೇಗೆ ಸಿದ್ಧತೆ ಮಾಡ್ತಾರೆ, ಆ ಸಿದ್ಧತೆ ಮಾಡಿರ್ತಕ್ಕಂಥ ಆ ಮದ್ದನ್ನು ಮದ್ದೀಡಂತಕ್ಕಂಥದ್ದನ್ನು ಹೊಟ್ಟೆಗೆ ಹಾಕುವಂಥ ವಿಧಾನ ಹೇಳ್ಬೋದೇ ವಿನಃ ತಯಾರು ಮಾಡುವಂತಹ ವಿಧಾನವನ್ನು ಖಂಡಿತ ಹೇಳಬಾರ್ದು. ಯಾಕೆಂದರೆ ಈ ಮನುಷ್ಯನ ಮನಸ್ಥಿತಿ ಇದೆಯಲ್ಲ, ಇದು ಬಹಳ ಒಂದು ದೂರಕ್ಕೆ ಆಲೋಚನೆ ಮಾಡುತ್ತೆ. ಸ್ವಲ್ಪ ನಮಗೆ ಕಷ್ಟ ಅನಿಸ್ಬಿಟ್ರೆ, ನಮಗೆ ತೊಂದರೆ ಅನಿಸ್ಬಿಟ್ರೆ, ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗಳನ್ನು ನಾವೇನು ಮಾಡ್ತೀವೋ, ಯಾವ ತೀರ್ಮಾನ ತೊಗೊಳ್ತೀವೋ ಅದು ನಮಗೂ ಅರಿವಾಗೋದಿಲ್ಲ. ನಮ್ಮಂತೆ ಆ ಮನುಷ್ಯ ಇವತ್ತು ಕಷ್ಟ ಇದೆ, ಇವತ್ತೇನೋ ಮುಂಗೋಪದಲ್ಲಿ ಆಡ್ತಿದ್ದಾನೆ, ಅಥವಾ ಇವತ್ತು ಯಾವುದೋ ಒಂದು ಸಮಸ್ಯೆಯಿಂದ ಆತ ನಮ್ಮನ್ನು ಹೀಗೆ ನೋಡ್ತಿರ್ಬೋದು, ನಾಳೆ ಬೆಳಗ್ಗೆ ಇದ್ದರೆ ನಾವೆಲ್ಲ ಅಣ್ಣತಮ್ಮಂದಿರ ಥರ ಇರಬೇಕು ಅನ್ನೋ ಒಂದು ಮನಸ್ಥಿತಿ ಮನುಷ್ಯನಿಗೆ ಬರೋದಿಲ್ಲ. ಅದಕ್ಕೋಸ್ಕರ ಮನುಷ್ಯನಿಗೆ ಬೇಕಾದಂಥದ್ದು, ಮಾನವನಿಗೆ ಬೇಕಾದಂಥದ್ದು ಪರಿಹಾರ ಮಾತ್ರ ಗೊತ್ತಿರಬೇಕೇ ವಿನಃ ಮಾಡುವ ವಿಧಾನ ಎಲ್ಲಿಂದ ಎಲ್ಲಿ ಬರ್ತಿದೆಯೋ ಅದಲ್ಲಲ್ಲೇ ನಿಂತು ಹೋಗಬೇಕೇ ವಿನಃ ಈ ಕೆಡಕು ಮಾಡ್ತಕ್ಕಂಥದ್ದು, ಕೆಟ್ಟದ್ದು ಮಾಡ್ತಕ್ಕಂಥದ್ದು, ಈ ಹೊಟ್ಟೆಗೆ ಮದ್ದು ಹಾಕುವಂತಹ ವಿಧಿವಿಧಾನಗಳು ಇದು ಯಾವುದೂ ನಿಮಗೆ ತಿಳಿಯಬಾರದು. ಏನು ಗೊತ್ತಿದೆ ವಿದ್ಯೆ, ಆ ವಿದ್ಯೆ ಗೊತ್ತಿರ್ತಕ್ಕಂಥವ್ರು ಅವರು ಮುಂದಿನವ್ರಿಗೆ ಹೇಳಿದಿರಾ, ಅವರೇ ನಶಿಸಬೇಕು ಅದನ್ನು. ಒಂದು ಕೆಟ್ಟದ್ದು ಮಾಡ್ತಕ್ಕಂಥದ್ದು, ಕೆಟ್ಟದರ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು, ಸುಂದರವಾಗಿರೋ ಸಂಸಾರವನ್ನು ಹೊಡಿತಕ್ಕಂಥದ್ದು, ನವ ದಂಪತಿಗಳ ಮಧ್ಯದಲ್ಲಿ ವಿರಸ ವಿಲಾಪವನ್ನು ತರಿಸ್ತಕ್ಕಂಥದ್ದು, ಇಂತಹ ಕೆಟ್ಟ ಪ್ರಯೋಗಗಳನ್ನು ಮಾಡ್ತಕ್ಕಂಥವ್ರು ಇನ್ನೊಬ್ಬರು ಹಾಳಾಗಲಿ ನಾವು ಚೆನ್ನಾಗಿರಲಿ, ಇನ್ನೊಬ್ಬರ ಮನೆ ಹಾಳಾದರೂ ನಾವು ಚೆನ್ನಾಗಿರಬೇಕು, ಅಥವಾ ಇನ್ನೊಬ್ಬರು ಕಷ್ಟ ಆದರೂ ನಾವು ಸುಖವಾಗಿರಬೇಕು, ಅವ್ರು ತಿಂತಕ್ಕಂಥ ಅನ್ನ ನಮಗೆ ಬೇಕು, ಅವ್ರ ಆಸ್ತಿ ನನಗೆ ಬೇಕು, ಅವ್ರ ಮನೆಯವ್ರು ಸ್ವಲ್ಪ ಪರವಾಗಿಲ್ಲಪ್ಪ ಅಂದರೆ ಅದೆಲ್ಲ ನನಗೆ ಇರಲಿ, ಈ ಪ್ರಕಾರವಾದಂಥ ಹುಚ್ಚು ಮನಸ್ಥಿತಿ ಯಾರಿಗಿರುತ್ತೋ ಆ ವ್ಯಕ್ತಿ ತನಗೇ ಗೊತ್ತಿಲ್ಲದಿರ ತಾನು ತುಂಬ ತಾನು ತೋಳಿರ್ತಕ್ಕಂಥ ದೊಡ್ಡ ಹಳ್ಳದಲ್ಲಿ ಅವನೇ ಬಿದ್ದು ಹೋಗ್ತಾ ಇರ್ತಾನೆ. ಅದರಿಂದ ಸಮಾಜದಲ್ಲಿ ಬದುಕಬೇಕಾದ್ರೆ ಎಲ್ಲರಂತಿರಬೇಕು, ಎಲ್ಲರ ಮನೆ ಬೆಳಕಾಗಿರಬೇಕು, ಸಾಧ್ಯವಾದರೆ ಒಂದು ತುತ್ತು ಅನ್ನವನ್ನು ಬಡಿಸುವಂತಿರಬೇಕೇ ವಿನಃ ಇನ್ನೊಬ್ಬರ ಅನ್ನವನ್ನು ಕೀಳುವಂತಾಗಬಾರದು. ವಿಚಾರ ಬಹಳಷ್ಟು ಇದೆ. ಗುರುವಾರ ಗುರುವಿನ ಮಾರ್ಗದರ್ಶನ ಕೂತ್ಕೊಳ್ಳಿ, ತಿಳಿಸ್ತೇನೆ. ಗುರುಜಿ, ಆಗಲೇ ಹೊಟ್ಟೆಗೆ ಮದ್ದು ಹಾಕುವಂಥದ್ದು ಒಬ್ಬರು ಸಂಸಾರವನ್ನು ಹಾಳು ಮಾಡಬಾರ್ದು ಅಂತ ಹೇಳ್ತಾ ಇದ್ರೆ. ಖಂಡಿತಮ್ಮ, ಈ ಒಂದು ಕಲೆ, ಈ ಒಂದು ವಿದ್ಯೆ, ಇದು ವಿದ್ಯೆ ಅಲ್ಲ, ಇದು ಮನೆ ಹಾಳ್ತನ ಅಂದ್ಕೊಂಡಿದ್ದಾರೆ. ನಮ್ಮಲ್ಲಿ ಏನೋ ಒಂದು ಕಲಿತು ಬಿಟ್ಟಿದ್ದೀವಿ. ಅವ್ರಿಗೆ ಆ ಕ್ಷಣಸುಖ ಮಾತ್ರ. ಈ ಹೊಟ್ಟೆಗೆ ಮದ್ದು ಹಾಕುವಂಥ ಕ್ರಮ ಇದೆಯಲ್ಲ, ಇದು ಆ ಕ್ಷಣಸುಖ. ಅವರಿಗೆ ಮದ್ದು ಹಾಕಿಬಿಟ್ಟಿದ್ದೀವಿ, ಪರವಾಗಿಲ್ಲ, ನೆಮ್ಮದಿ. ಅದರಿಂದ ಮುಂದಾಗುವಂತಹ ಅಚಾತುರ್ಯಗಳ ಬಗ್ಗೆ ಖಂಡಿತ ಚಿಂತನೆ ಮಾಡೋದಿಲ್ಲ. ನವದಂಪತಿಗಳು ಹಸುಯೆತ್ತನ, ಓ ಪರವಾಗಿಲ್ಲಪ್ಪ, ಇವ್ರ ಮನೆಗೊಂದು ಮದುವೆ ಆಯಿತು, ಇವಳು ಮದುವೆನೇ ಆಗಬಾರ್ದಾಗಿತ್ತು, ಮದುವೆ ಆಗಿಬಿಡ್ತಲ್ಲ ಅಂತ ಆಕೆಯನ್ನು ಮನೆ ಕರೆಯೋದು, ಅವರಿಬ್ಬರನ್ನು ಊಟಕ್ಕೆ ಕೂಡಿಸೋದು, ಹೊಟ್ಟೆಗೆ ಮದ್ದು ಸೇರಿಸೋದು.
ಇದು ತುಂಬ ಕಡೆ ನಡೀತಾ ಇದೆ. ಆದರೆ ಎಷ್ಟೋ ಜನ ಬಾಯ್ಬಿಟ್ಟು ಹೇಳ್ಕೊಳ್ತಾರೆ, ಕಷ್ಟ ಅನುಭವಿಸ್ತಾ ಇರ್ತಾರೆ. ಅಲ್ಲಿ ಶುರುವಾಯಿತು. ಯಾವಾಗ ಹೊಟ್ಟೆಗೆ ಮದ್ದು ಬೀಳುತ್ತೋ, ಮದ್ದು ಬಿದ್ದಂತಹ ವ್ಯಕ್ತಿ ತನ್ನ ಮನಸ್ಥಿತಿ ಸಂಪೂರ್ಣ ಬದಲಾಯಿಸ್ಕೊಳ್ತಾನೆ. ತನಗೆ ಅರಿವಿಲ್ಲದಂತೆ ಮಾತಾಡ್ತಿರ್ತಾನೆ. ತಾನು ಹಾಕುವ ಹೆಜ್ಜೆನಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇರ್ತಾನೆ. ಜೊತೆಗೆ ತೊಂದರೆ ಅಂತಕ್ಕಂಥದ್ದಿದೆಯಲ್ಲ, ಅದು ಅಷ್ಟಿಷ್ಟಲ್ಲ, ಅಷ್ಟು ಸಮಸ್ಯೆ ಎದುರಿಸ್ತಿರ್ತಾನೆ. ಆರೋಗ್ಯ ಅನಾರೋಗ್ಯವಾಗ್ಬಿಟ್ಟು ದಿನಕ್ಕೊಂದೊಂದು ಸಮಸ್ಯೆ. ಇವತ್ತು ಹೊಟ್ಟೆ ನೋವಿದ್ದರೆ ನಾಳೆ ಎದೇನು, ನಾಳೆ ಎದೆ ನೋವಿದ್ದರೆ ನಾಳೆದು ಬೆನ್ನು, ಬೆನ್ನುವಿಂದ ಪರವಾಗಿಲ್ಲಪ್ಪ ಅಂದರೆ ಮೊಣಕಾಲು ನೋವು. ಒಟ್ಟಾರೆ ಹೇಳಬೇಕಂದ್ರೆ 72,000 ನರನಾಡಿಗಳು ಕಾಲಿನ ಹೆಬ್ಬೆರಳಿಂದ ತಲೆ ಕೂದಲವರೆಗೂ ದಿನಕ್ಕೊಂದು ಸಮಸ್ಯೆ. ಇದಕ್ಕಿಷ್ಟು ಜನ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಕ್ಕಂಥದ್ದು. ಪ್ರಧಾನವಾಗಿ ಹೊಟ್ಟೆಯಲ್ಲಿ ಕೂತ್ಕೊಳ್ಳುವಂತಹ ಮದ್ದು, ಹಾಕುವಂತಹ ಮದ್ದು, ಅದು ಕರಗೋಗ್ಬಿಟ್ರೆ ಪರವಾಗಿಲ್ಲ, ಅದು ಡೈಜೆಷನ್ ಆಗೋದಿಲ್ಲ, ಕರಗೋದಿಲ್ಲ. ಅದು ಚಿಕ್ಕದಾಗಿ ಒಂದು ಅವರೆಕಾಳಷ್ಟು ಮಾತ್ರ ಅಥವಾ ತೊಗರಿ ಕಾಳಷ್ಟು ಮಾತ್ರ. ಅವರೆಕಾಳು ಹಾಕಿದ್ರೆ ಬಹುಶಃ ಮನುಷ್ಯ ಕೈಗೆ ಸಿಗೋದಿಲ್ಲ. ಒಂದು ತೊಗರಿ ಕಾಳಷ್ಟು, ತೊಗರಿ ಕಾಳಷ್ಟು ಮದ್ದನ್ನು ಹೊಟ್ಟೆಗೆ ಹಾಕಿದ್ರೆ ವ್ಯಕ್ತಿಗತವಾಗಿ ಹೇಳ್ತಾನೆ, ಆತ ಸಂಪೂರ್ಣವಾಗಿ ನಶಿಸ್ಬಿಡ್ತಾನೆ. ಅವನ ದೇಹದ ಬಣ್ಣ, ಅವನ ಉಗುರಿನ ಬಣ್ಣ, ಆತನ ಕಣ್ಣುಗಳ ಸುತ್ತಾಗುವಂತಹ ಕಪ್ಪು, ಮತ್ತು ಸದಾಕಾಲ ಮಂಜು ಮುಸುಕಿದ ಥರ ವ್ಯಕ್ತಿ ಆಗಿಬಿಡ್ತಾನೆ. ಮತ್ತು ವ್ಯಕ್ತಿ ತಾನು ನಡಿಬೇಕಾದರೂ ಸಹಿತ ಬಹಳಷ್ಟು ವಕ್ರವಾಗಿ ನಡೆಯೋಕ್ಕೆ ಶುರು ಮಾಡ್ತಾನೆ. ಮತ್ತು ಯಾರನ್ನೇ ನೋಡಿದ್ರೂ ಆವೇಶ, ಆಕ್ರೋಶ, ಕೋಪ. ಯಾರೇ ಪ್ರೀತಿಯಾಗಿ ಚೆನ್ನಾಗಿದ್ದೀರಾ ಅಂದರೆ, ಹಾಂ ಚೆನ್ನಾಗಿದ್ದೀನಿ, ಊಟ ಮಾಡೋದಕ್ಕೆ ಬನ್ನಿ, ಹಾಂ ಆಯಿತು ನನಗೆ ಈಗ ಬೇಡ. ಆ ಮಾತಿನ ವರ್ಸೆ ಇರುತ್ತಲ್ಲ, ನೀವೆಷ್ಟೇ ಸೌಮ್ಯವಾಗಿ ಅವ್ರ ಹತ್ರ ನಡ್ಕೊಂಡ್ರೂ ಅವರ ವರ್ತನೆ ಬೇರೆ ಥರ ಆಗಿಬಿಡುತ್ತೆ. ಈ ಪ್ರಕಾರವಾದಂತಹ ಕೆಲಸಗಳನ್ನು ಸಾಕಷ್ಟು ಜನ ಮಾಡ್ತಾರೆ. ಅದರಲ್ಲೂ ಹಳ್ಳಿಗಳ ಕಡೆ, ಹಳ್ಳಿಗಳ ಕಡೆ ಇರತಕ್ಕಂಥ ಈ ವೈಷಮ್ಯ ನೋಡಿ, ಎಲ್ಲರೂ ಮಣ್ಣಾಗಿ ಹೋಗ್ತಕ್ಕಂಥದ್ದೇ. ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಇವತ್ತಿನ ದಿವಸ ನನ್ನ ಕಾರ್ಯಕ್ರಮ ನೋಡ್ತಿರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಹೇಳೋದಿಷ್ಟೇ, ನಿಮಗೆಲ್ಲ ಸಾಧ್ಯವಾದರೆ ಒಂದೊತ್ತು ಊಟ ಹಾಕೋದ್ರ ಬಗ್ಗೆ ಚಿಂತನೆ ಮಾಡಿ. ಇನ್ನೊಬ್ಬರ ಕಷ್ಟನ ದೂರ ಮಾಡೋದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಒಂದು ತಲೆ ಏನು ಜ್ಞಾನ ಇದೆ, ಅದರಿಂದ ಒಂಚೂರು ಬೆಳಕಿನಡೆಗೆ ನಡೆಸಿ. ಆದರೆ ಅನ್ಯ ಮಾರ್ಗವನ್ನು ತುಳಿದು ಸಮಸ್ಯೆ ಎಂಬತಕ್ಕಂಥದ್ದನ್ನು ಮತ್ತಷ್ಟು ಮಾಡಿಕೊಂಡು ಇವತ್ತು ಈ ಕ್ಷಣಕ್ಕೆ ಅವರಲ್ಲಿ ಬರ್ತಕ್ಕಂಥ ಅವರು ಕಣ್ಣೀರಿಡುವಾಗ ನಿಮಗೆ ಸಂತೋಷ ಅನ್ನಿಸ್ಬೋದು, ಅದು ಕ್ಷಣ ಸುಖ. ನೀವು ಕಣ್ಣೀರಿಡುವಾಗ ನಿಮ್ಮನ್ನು ನೋಡಿ ನಿಮ್ಮ ಕಣ್ಣೀರು ಹೊರಿಸುವಂಥವ್ರು ಸಹಿತ ಖಂಡಿತ ಯಾರೂ ಇರಲ್ಲ. ಯಾಕೆಂದರೆ ಭಗವಂತ ಆತ ಕೊಡ್ತಕ್ಕಂಥದ್ದು, ಭಗವಂತ ಕೊಡ್ತಕ್ಕಂಥ ಶಿಕ್ಷೆ. ಹಿರಿಯರು ಹೇಳ್ತಾರೆ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ. ಈ ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ, ದೇವರು ಕೊಡ್ತಕ್ಕಂಥದ್ದು ಕೊನೆ ತನಕ. ಹಾಗೆ ಭಗವಂತ ಕೊಡಬೇಕಾಗಿರ್ತಕ್ಕಂಥದ್ದನ್ನು ನಮ್ಮ ಅನ್ಯ ಮಾರ್ಗಗಳನ್ನು ತುಳಿದು ನಾವು ನಡೆದಾಗ, ನಾವು ಮಾಡಬಾರ್ದ ತಪ್ಪುಗಳನ್ನು ಮಾಡಿ ನಡೆದಾಗ, ಭಗವಂತ ಏನಾದರೂ ಅದ ಕಂಡುಬಿಟ್ಟು ನೋಡ್ದ ಅಂದರೆ, ನಮ್ಮ ಜೀವನದಾದ್ಯಂತ ನಮ್ಮ ಜೀವನ ನಮ್ಮ ಮರಣ ಹೊಂದಿದ್ರು ಸಹಿತ ನಮ್ಮ ಮುಂದಿನ 7 ಜನ್ಮಕ್ಕಾಗುವಷ್ಟು ಮೂಟೆನ ಕಟ್ಟಿಟ್ಕೊಳ್ತೀವಿ ನಾವು. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಇವತ್ತು ಕೆಡಕು ಮಾಡ್ತಕ್ಕಂಥದ್ದು, ಕೆಟ್ಟದ್ದು ಮಾಡ್ತಕ್ಕಂಥದ್ದು. ಕೆಲವರು ಬರ್ತಾರೆ, ಸ್ವಾಮೀಜಿ ಇಂಥವರಿಂದ ಬಹಳ ತೊಂದರೆ ಇದೆ, ತುಂಬ ಸಮಸ್ಯೆ ಇದೆ, ಅವ್ರು ನಂಗೆ ಬಹಳ ಗೊಳೈಕೊಳ್ತಾರೆ, ನನ್ನ ಅಪೋಸಿಟ್ ಇರ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಅಧಿಕಾರ ಸ್ಥಾನದಲ್ಲಿದ್ದಾರೆ, ಅವ್ರು ನಂಗೆ ತೊಂದರೆ ಕೊಡ್ತಾರೆ, ಅವ್ರನ್ನ ಏನಾರು ಮಾಡಿ ಮುಗಿಸ್ಬೇಕು, ಅಥವಾ ಅವ್ರನ್ನ ಸ್ಥಳದಿಂದ ತೆಗಿಬೇಕು, ಅಥವಾ ಅವ್ರ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣದಂಗೆ ಆಗಬೇಕು, ಹೊಸದಾಗಿ ಮನೆ ಕಟ್ಸಿದಾರೆ ಮನೆಗೆ ಇರಬಾರ್ದು ಅವರು. ಎಂಥ ನೀಚ ಆಲೋಚನೆಗಳು. ದೇವ್ರ ಮುಂದೆ ನಿಂತು ಎಷ್ಟೋ ಜನ ದೇವ್ರ ಮುಂದೆ ನಿಂತು ಕೇಳ್ಕೊಳ್ತಾರೆ ಈ ಪ್ರಯೋಗಗಳನ್ನು. ದೇವರಿಗೆ ಕಷ್ಟ ಸುಖ ಈತ ಯಾವ ಹಣದಿಂದ ಎಲ್ಲಿ ಎಂತಂದ ಹೂವು ಹಣ್ಣು ಕಾಯಿ ತರ್ತಾನೋ, ಅಥವಾ ಯಾವೊಂದು ಈ ತರಹ ಒಂದು ದುರಾಲೋಚನೆ ಇಟ್ಕೊಂಡು ಒಂದಿಷ್ಟು ಕರ್ಪೂರ ಊದ್ಕಡ್ಡಿ ತಂದು ಹಚ್ಚಿಬಿಟ್ಟು ದೇವ್ರ ಹತ್ರ ಕೇಳ್ಕೊಳ್ಳೋದು. ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ಈ ಪ್ರಶ್ನೆ ಕೇಳಿದ್ರೆ, ಆತ ಸೃಷ್ಟಿಸಿರ್ತಕ್ಕಂಥ ನಾವು, ಭಗವಂತನ ಆದೇಶದ ಮೇಲೆ ಬಂದಿರತಕ್ಕಂಥ ನಾವು, ಸಾಧ್ಯವಾದಷ್ಟು ಸಜ್ಜನರಾಗಿ ಒಂದಿಷ್ಟು ಒಳಿತನ್ನು ಮಾಡಿ ಪುನಃ ಆತನ ಕೃಪೆಗೆ ಪಾತ್ರರಾಗಬೇಕಾದಂತಹ ನಾವು, ನಮ್ಮ ಈ ಕ್ಷಣ ಸುಖಕ್ಕೋಸ್ಕರ ಇನ್ನೊಬ್ಬರ ಜೀವನ ಹಾಳಾಗಲಿ ಅಂತ ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡುವಂಥ ಜನನೂ ಇದ್ದಾರೆ ಅಂದರೆ ನೀವು ನಂಬ್ತೀರಾ? ಇವರು ನಮ್ಮಗಳ ಮಧ್ಯದಲ್ಲೇ ಇರ್ತಾರೆ. ಎಷ್ಟೋ ಜನ ದೇವ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡೋದು, ಅಬ್ಬ ಭಗವಂತ ನನಗಿಂಥವ್ನು ತುಂಬ ತೊಂದರೆ ಕೊಡ್ತಾನಪ್ಪ, ಅವನು ಭಾಳ ಕಷ್ಟ ಕೊಡ್ತಾ ಇದ್ದಾನೆ, ಅಥವಾ ನನ್ನ ಮುಂದೆ ಆತ ನಿನ್ನೆ ಮೊನ್ನೆ ಅಲ್ಲಿ ಇಲ್ಲಿ ತಿನ್ಕೊಂಡಿದ್ದ, ಇವತ್ತು ನೋಡ್ರೆ ಈ ಮಟ್ಟಕ್ಕೆ ಬಂದುಬಿಟ್ಟಿದ್ದಾನೆ, ಅವನು ಇನ್ನೇನೋ ಒಂದು ಗತಿ ಕಾಣಿಸ್ಬೇಕಪ್ಪ.
ಇದಕ್ಕೆ ನಿನಗೊಂದು ಮಹಾಪೂಜೆ ಅಥವಾ ಒಂದು ಬಲಿಪ್ರಧಾನ ಅಥವಾ ನಿನಗೊಂದು ಹೂವಿನ ಅಲಂಕಾರ. ದೇವರಿಗೆ ಇಷ್ಟು ಏನು ಹೇಳ್ತಾರಲ್ಲ ಲಂಚ, ಲಂಚಕ್ಕೆ ಇನ್ನೊಂದು ಪದನೂ ಇದೆ ಅಮ್ಮ. ಫೀಸ್ ಅರ್ಥವಾಗದಂಥ ರೀತಿ ಇದೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಆತನ ಮುಂದೆ ಆಟಾಡೋ ಬೊಂಬೆಗಳು ನಾವು. ನಮ್ಮ ಆಟ ಒಳ್ಳೆಯ ಮಾರ್ಗದಲ್ಲಿದ್ದರೆ ಆತ ಇನ್ನೂ 4 ದಿವಸ ನಮ್ಮನ್ನು ಆಟ ಆಡಿಸ್ತಾನೆ ಜೀವನದಲ್ಲಿ. ಅಂಥದ್ದು ಆ ದೇವ್ರ ಮುಂದೆಯೇ ನಾವು ಇನ್ನೊಂದು ಹೊಸ ಆಟವನ್ನು ಕಟ್ತೀವಿ ಅಂದರೆ ಇನ್ನೊಬ್ಬರ ಜೀವನಕ್ಕೆ ನಾವು ಈತನೇ ಮಧ್ಯದಲ್ಲಿ ಈ ಡೀಲ್ ಒಪ್ಪಿಸೋದು ಅಂತ. ಅದಕ್ಕೆ ನೋಡು ಆ ವಿಧಾನ, ಆ ಪದಗಳು ಬರೋದು ಕಷ್ಟವೇ ಇರಲಿ, ಅನ್ಯ ಮಾರ್ಗ ತುಳಿಯೋದು ಬೇಡ. ನಾನು ಯಾಕೆ ಇವತ್ತು ಈ ವಿಚಾರವನ್ನು ಎತ್ಕೊಂಡಿದ್ದೇನೆ ಅಂದರೆ ಗುರುವಾರ ಬೆಳಗ್ಗೆದ್ರೆ ಹುಣ್ಣಿಮೆ, ಮಾಡುವ ಕೈಂಕರ್ಯ ನಾಳೆಯ ಹುಣ್ಣಿಮೆ ಇರ್ತಕ್ಕಂತಹ ವಿಶೇಷತೆಗಳ ಬಗ್ಗೆ ತಿಳ್ಕೊಂಡು ರಾಶಿಫಲದ ಕಡೆ ಗಮನ ಕೊಡೋಣ. ಕೂತ್ಕೊಳ್ಳಿ ಗುರುಜಿ. ಆಗಲೇ ಹೇಳ್ತಾ ಇದ್ರಿ, ದುರಾಲೋಚನೆ ಇಟ್ಕೊಂಡು ಆ ಭಗವಂತನ ಕೇಳ್ಕೊಂಡ್ರೆ ಬೇಡ್ಕೊಂಡ್ರೆ ಅದು ಯಾವತ್ತಿಗೂ ಫಲಿಸಲ್ಲ ಅಂತ. ಖಂಡಿತ ಅಮ್ಮ, ಇದು ತುಂಬ ಕಡೆ ಇದೆ, ತುಂಬ ಕಡೆ ಈ ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ದೇವ್ರ ಮುಂದೆ ನಿಂತು ಭಗವಂತ ಆತ ನಮ್ಮನ್ನು ಹೇಗೆ ನಮಗೆ ಜನ್ಮ ಹೇಗೆ ಕೊಟ್ಟಿದ್ದಾನೆ, ನಮ್ಮ ಬದುಕೇನಿದೆ, ನಾವು ಇವತ್ತು ಇಷ್ಟು ಚೆನ್ನಾಗಿರಬೇಕಾದ್ರೆ ಆತ ನಮಗೆ ಏನೆಲ್ಲ ಮಾಡಿದ್ದಾನೆ, ಜೊತೆಗೆ ಇಲ್ಲಿ ನಾವು ಇಷ್ಟು ಚೆನ್ನಾಗಿರಬೇಕಾದ್ರೆ ನಮ್ಮ ಬಾಲ್ಯದಿಂದ ಇಲ್ಲಿವರೆಗೂ ನಾವು ನಡೆದಂಥ ಹಾದಿನ ಜ್ಞಾಪಿಸ್ಕೊಳ್ಬೇಕು. ಇದರೊಳಗೆ ಇವತ್ತು ನಾವು ಚೆನ್ನಾಗಿದ್ದೀವಿ, ಇವತ್ತೊಂದು ಆಸ್ಥಾನದಲ್ಲಿದ್ದೀವಿ, ಇವತ್ತೊಂದು ಒಳ್ಳೆಯ ಸ್ಥಳದಲ್ಲಿದ್ದೀವಿ, ಅಥವಾ ಇದಕ್ಕೆ ಬೇಕಾದಂಥ ರೀತಿ ನಾವು ಒಳ್ಳೆಯ ಸವಲತ್ತಲ್ಲಿ ನಾವು ಇದ್ದೀವಿ ಅಂಥೇಳಿ ಇವತ್ತು ಇನ್ನೊಬ್ಬರ ಜೀವನವನ್ನು ಹಾಳು ಮಾಡುವಂತಹ ಜ್ಞಾನ, ಅಂಥ ಒಂದು ಬುದ್ಧಿನ, ಅಂಥ ಒಂದು ಮನಸ್ಸನ್ನು ನಾವು ತಂದುಕೊಂಡಿದ್ದಾದರೆ ಖಂಡಿತ ಒಳ್ಳೆಯದಾಗಲ್ಲ. ಭಗವಂತ ಕೊಟ್ಟು ನೋಡ್ತಾನೆ, ನಾವು ಅವು ಹೇಗಿರ್ತೀವಿ ಅನ್ನೋದನ್ನು ನಮ್ಮ ಆಲೋಚನೆಗೆ ನೋಡಬೇಕಾದ್ದು. ಆತ ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನಾನು ಕಾಲಲ್ಲಿ ಒದ್ದುಕೊಂಡು ಇನ್ನೊಬ್ಬರ ಜೀವನ ಹಾಳು ಮಾಡಲಿಕ್ಕೆ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಖಂಡಿತ ಹೇಳ್ತೇನೆ ಮತ್ತೊಂದು ಸತಿ ನಮಗೆ ಇನ್ನೊಂದು ಒಳ್ಳೆಯ ಅವಕಾಶ ಕೊಡ್ತಕ್ಕಂಥದ್ದಲ್ಲ, ಇರ್ತಕ್ಕಂತಹ ಅವಕಾಶದಿಂದ ನಮ್ಮನ್ನು ಕಾಲ್ಜಾರಿ ಬೀಳುವಂತೆ ಮಾಡಿದ್ರೆ ಪುನಃ ನಾವು ಎಷ್ಟು ಬೇಲಾಡಿದ್ರೂ ಈ ಸ್ಥಳ ನಮಗೆ ಸಿಗೋದಿಲ್ಲ. ಇದಕ್ಕೆ ನಿದರ್ಶನ ನಾನು ಈಗ ಊರು, ವ್ಯಕ್ತಿಯ ಹೆಸರು, ಯಾವ ತಾಲೂಕು, ಯಾವ ಡಿಸ್ಟಿಕ್ಕು, ಯಾವ ಗ್ರಾಮದಲ್ಲಿ ಇವರು ವಾಸ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದರೆ ನಾನು ಹೇಳುವಂತಹದ್ದು ಅವರಿಗೆ ಮನಸ್ಸಿಗೆ ತಟ್ಟುತ್ತೆ, ನನ್ನ ವಿಚಾರಣೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಅವರಿಗೆ. ಯಾಕೆಂದರೆ ಇಂತಹ ನೀಚ ಕೆಲಸ ಮಾಡಿ ಇವತ್ತು ಏನು ನೋವು ಅನುಭವಿಸ್ತಿದ್ದಾರೆ ಅಂತ ಅನುಭವಿಸ್ತಿರ್ತಕ್ಕಂಥವ್ರು ಅವರಿಗೆ ಗೊತ್ತು. ಅವರು ಪರಿಹಾರಕ್ಕಾಗಿ ಇಡೀ ಮನೆ, ಮಠ, ಜಮೀನು, ಆಸ್ತಿ ಎಲ್ಲವನ್ನು ಮಾರ್ಕೊಂಡಿದ್ದಾರೆ. ಮನೆ, ಮಠ, ಆಸ್ತಿ, ಜಮೀನು ಎಲ್ಲವನ್ನು ಮಾರ್ಕೊಂಡು ಇವತ್ತಿನ ದಿವಸ ಯಾರಾದರೂ ಅಂತೂ ತನ್ನ ಹಾಕಿದರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಬಂದು ಕೂತ್ಕೊಂಡಿದ್ದಾರೆ ಇವತ್ತು. ಆದರೂ ಬದುಕಬೇಕು ಅನ್ನೋ ಆಸೆ, ಯಾಕೆಂದರೆ ಮನುಷ್ಯನಿಗೆ ಭಗವಂತ ಕೊಟ್ಟಂಥ ಈ ದೇಹ, ಈ ಮನಸ್ಸು ಅವರಿಂದ ಹಾಳಾಗಿ ಅವರಿಂದ ಪ್ರಾಣ ಹೋಗಿರ್ತಕ್ಕಂಥ ಕುಟುಂಬಗಳು ನೋಡಿದಾಗ ಅಲ್ಲಿ ಈತನ ಅಟ್ಟಹಾಸ ಇತ್ತು. ಆದರೆ ಇವತ್ತು ಅದೇ ಮನುಷ್ಯನಿಗೆ ತಿರುಗಿಸಿ ಹೊಡೆದಾಗ, ಯಾವತ್ತು ಕೆಡುಕು ಮಾಡುವ ಕೈ ದೇಹದಲ್ಲಿ ಸ್ವಲ್ಪ ಶಕ್ತಿ ಇರುವವರೆಗೂ ಮಾತ್ರ, ಈ ಶಕ್ತಿ ಎಲ್ಲಿವರೆಗೂ, ಒಳಗಿರ್ತಕ್ಕಂಥ ಕಬ್ಬಿನಂಶ ಕರಗುವವರೆಗೂ ಮಾತ್ರ. ಮನುಷ್ಯನಿಗೂ ಒಂದಿಷ್ಟು ಕೊಬ್ಬಿದೆ, ಆ ಕೊಬ್ಬು ಕರಗಿಬಿಡ್ತು ಅಂದರೆ ಆತ ಎಲ್ಲರಂತೆ ಸಾಮಾನ್ಯನಾಗಿಬಿಡ್ತಾನೆ. ಆ ಕೊಬ್ಬಿರುವಾಗ ಅದನ್ನು ಧರ್ಮ ಮಾರ್ಗದಡಿ ನಡೀಬೇಕು ಅಂತಕ್ಕಂಥದ್ದು ಅರಿವು ಬಹುಶಃ ಆ ಕ್ಷಣಕ್ಕೆ ಬರೋದಿಲ್ಲ. ಯಾಕೆಂದರೆ ಕಣ್ಣು ಭೂಮಿ ಮೇಲೆ ನಿಲ್ಲೋದೇ ಇಲ್ವಲ್ಲ. ನಿಜಕ್ಕೂ ಆತನ ಶ್ರಮದಿಂದ ಬೆವರು ತೆಗೆದು ದುಡ್ದಿರ್ತಕ್ಕಂಥ ಹಣದಲ್ಲಾಗಿದ್ದರೆ ಇಂತಹ ನೀಚ್ ಕೆಲಸಕ್ಕೆ ಕೈ ಹಾಕಲ್ಲ. ಇದನ್ನು ಫಸ್ಟ್ ತಿಳ್ಕೊಳ್ಳಿ ಎಲ್ಲರೂ. ಮನುಷ್ಯ ಒಂದು ತಪ್ಪನ್ನು ಮಾಡಬೇಕಾದ್ರೆ ಆ ತಪ್ಪಿಗೆ ಅಥವಾ ಇನ್ನೊಬ್ಬರ ಜೀವನ ಹಾಳು ಮಾಡಲಿಕ್ಕಾಗಿ ಒಂದಿಷ್ಟು ಹಣವನ್ನು ಹೂಡಿಕೆ ಮಾಡಿ ಅದರ ಮೇಲೆ ಒಂದಿಷ್ಟು ಬಂಡವಾಳ ಹಾಕಬೇಕಾದ್ರೆ ಆ ಹಣ ಅನ್ಯ ಮಾರ್ಗಗಳಿಂದ ಬಂದಿದ್ದರೆ ಮಾತ್ರ ಹಣವನ್ನು ಬಳಸ್ತಾರೆ. ಕಷ್ಟಾರ್ಜಿತ ಆಗಿ ಬೆವರು ತೆಗೆದು ದುಡಿದು ಅಥವಾ ತನ್ನ ಸ್ವಯಂ ಕೃಷಿಯಿಂದ ಬಂದಂಥ ಹಣವನ್ನು ಇಂತಹ ಕೆಲಸಕ್ಕೆ ಬಳಸಲ್ಲ. ಯಾವುದಾದ್ರೂ ಪುಕ್ಷಾಟೆ ಮಾರ್ಗ ಇದ್ದರೆ ಅಥವಾ ಅಲ್ಲಿ ಯಾವುದೋ ಒಂದು ಗಿಡಮೂಲಿಕೆ ಇದೆ ಅಥವಾ ಯಾವುದೋ ಒಂದು ಕೊಂಬೆ ಇದೆ, ಆ ಕೊಂಬೆ ರೆಂಬೆ ತಂದು ಇನ್ನೊಬ್ಬರು ಮನೆ ಮೇಲೆ ಇಟ್ಟರೆ ಆ ಮನೆ ಹಾಳಾಗುತ್ತೆ ಅಂದರೆ ಹೋಗಿ ಮರದಲ್ಲಿ ಬೇಕಾದ್ರೆ ಮೈ ಒಂಚೂರು ತೊಚ್ಕೊಂಡ್ರೂ ಪರವಾಗಿಲ್ಲ, ಮರ ಹತ್ತಿ ಕಿತ್ಕೊಂಡು ಬರ್ತಾರೆ. ಆದರೆ ದುಡ್ಡು ಖರ್ಚು ಮಾಡಬೇಕು ಅಂದರೆ ಮಾಡೋದಿಲ್ಲ. ಯಾವಾಗ ದುಡ್ಡು ಖರ್ಚು ಮಾಡ್ತಾರೆ, ಇನ್ನೊಬ್ಬರ ತಲೆ ಹೊಡೆದು ನಿಮ್ಮ ಸಂಪಾದನೆ 100 ಇದ್ದು ಈ ಮಾರ್ಗ ಹಿಡಿದ್ರೆ 1000 ಬರುತ್ತೆ ಅಂತಂದರೆ ಆಗ ಹಗಲು ಗೊತ್ತಿಲ್ಲ, ರಾತ್ರಿ ಗೊತ್ತಿಲ್ಲ, ಹೋಗಿ ಹಗಲು ರಾತ್ರಿ ಅಲ್ಲಿ ದುಡಿದು 1000 ರೂಪಾಯಿ ಎತ್ಕೊಂಡು ಬರ್ತಾರೆ. 100 ರೂಪಾಯಿ ಸಂಪಾದನೆ ಮಾಡ್ತಕ್ಕಂಥ ವ್ಯಕ್ತಿ ಸಡನ್ನಾಗಿ 1000 ಬಂದರೆ ಏನಾಗುತ್ತೆ, ಆಗ ಇಂತಹ ಮಾರ್ಗಗಳನ್ನೇ ಹುಡುಕೋದು. ಯಾಕೆಂದರೆ ಆ 1000 ಆತನ ಕಣ್ಣ ಮೇಲೆ ಆ ಥರ ಒಂದು ದೊಡ್ಡ ಪರದೆ ಬಿದ್ದುಬಿಟ್ಟಿರುತ್ತೆ. ಆ 1000 ಕಡೆ ಆಗಬೇಕು, ಆ 1000ಕ್ಕೊಂದು ಕೊನೆ ಬಂದುಬಿಡಬೇಕು. ಮನುಷ್ಯನ 100 ರೂಪಾಯಿ ಮೌಲ್ಯದ ಬೆಲೆ ಏನಿರುತ್ತೋ ಆ ಬೆಲೆಗೆ ತಕ್ಕನಾದ ಏನು ಕೆಲಸ ಮಾಡ್ತಿರ್ತಾನೋ ಆ ಕೆಲಸ ಆ 100 ರೂಪಾಯಿನಷ್ಟು ಮಾತ್ರ ಅವನ ಹತ್ರ ಇರಬೇಕು ವಿನಃ
ಇನ್ನು 100ಕ್ಕೆ ಇನ್ನೊಂದು ಸ್ವಲ್ಪ ಸೇರಿಕೊಂಡ್ರೆ ಇನ್ನೊಂದು 900 ರೂಪಾಯಿ ಸೇರಿಬಿಟ್ರೆ 1000 ರೂಪಾಯಿ ಆಗೋಯ್ತು ಅಂದರೆ ಆ ಮನುಷ್ಯನ ತಲೆ ನಿಲ್ಲೋದಿಲ್ಲ. ಆ ಪ್ರಕಾರ ನಿಲ್ಲಿಸ್ಕೊಳ್ಳುವಂಥವನು ಹಾಗೆ ಭಗವಂತ ಯಥೇಚ್ಛವಾದಂಥ ರೀತಿ ಸ್ಥಿರವಂತನಾಗಿ ಮಾಡಿಬಿಟ್ರ ಅಂದರೆ ಆ ಸ್ಥಿತಿವಂತ ಸ್ಥಿರವಂತನಾದಾಗ ಆಗ ಧರ್ಮ ಮಾರ್ಗದಡಿ ನಡೆದು ಅಥವಾ ನಾನು ಒಳ್ಳೆಯದನ್ನೇ ಮಾಡಬೇಕು, ನನ್ನ ಕೈಲಾದಷ್ಟು ಒಂದು ದೇವಸ್ಥಾನ ಅದು ಪೂಜೆ ಪುನಸ್ಕಾರ ಅಥವಾ ಬಡ ಕುಟುಂಬ ನಿರ್ಗತಿಕರು ಕಷ್ಟದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಜನ ಪುಣ್ಯಾತ್ಮರನ್ನು ನಾವು ನೋಡ್ತೀವಿ, ಬಡ್ಡಿ ಕೊಡ್ತಾರೆ ಸಾಲ. ನಾನು ಬೇಡ ಅಂತ ಹೇಳೋದಿಲ್ಲ, ಅದು ನಿಮ್ಮ ವೃತ್ತಿ ಧರ್ಮ, ನೀವು ಅದನ್ನೇ ಮಾಡ್ತಿರ್ತೀರಿ, ಅದನ್ನೇ ಕಾಯಕವಾಗಿಟ್ಕೊಂಡಿರ್ತಕ್ಕಂಥವ್ರು ನಿಮ್ಮ ಹಣೆಯಲ್ಲಿ ಅದೇ ಬರೆದಿದ್ದರೆ ಅದು ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಒಂದಿಷ್ಟು ಧರ್ಮದ ಬಡ್ಡಿ ಆಗಿರಬೇಕು. ಧರ್ಮದ ಬಡ್ಡಿಯಲ್ಲಿ ಅಥವಾ ಧರ್ಮದಿಂದ ನಡ್ಕೊಳ್ಳುವಂತಹ ರೀತಿ ನಿಮ್ಮದಾಗಿದ್ದು ಆ ಧರ್ಮ ಸನ್ಮಾರ್ಗದಲ್ಲಿ ನೀವಿದ್ದು ನೀವು ಮಾಡುವಂತಹದ್ದು ಅದು ನಿಮ್ಮ ಜೀವನಕ್ಕೆ ಯಶಸ್ಸಾಗುತ್ತೆ. ಧರ್ಮದ ಬಡ್ಡಿ ಬಿಟ್ಟು ಅದು ಮೀಟ್ರ್ ಬಡ್ಡಿ ಮಾಡಿಟ್ಕೊಂಡ್ರೆ ನಾಳೆ ನಿಮ್ಮ ಮಕ್ಕಳು ಮರಿ ನಿಮ್ಮ ಕಣ್ಣೆದುರುಗ ಅನುಭವಿಸುವಂಥ ನೋವಿದೆಯಲ್ಲ ಅದು ನಿಮ್ಮ ಜೀವನ ಪೂರ್ತಿ ಕೂತ್ಕೊಂಡು ನೀವನ್ನು ಅನುಭವಿಸ್ಬೇಕು ಅನ್ನೋವನ್ನು. ಬಡ್ಡಿ ಕೊಡ್ತಕ್ಕಂಥವ್ರು ನಿಜಕ್ಕೂ ಹೇಳ್ಬೇಕಂದ್ರೆ ಬಡ್ಡಿ ಕಾಸು ಕೊಡ್ತಕ್ಕಂಥವ್ರು ನೀವು ದೇವರುಗಳೇ, ಯಾಕೆಂದರೆ ಕಷ್ಟಕ್ಕೆ ಸಹಾಯ ಮಾಡ್ತೀರ ನೀವು. ನಾನು ನಿಮ್ಮನ್ನು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಕೊಟ್ಟಂತಹ ಕಾಲ ಪುನಃ ಹಿಂತಿರುಗಿಸ್ಕೊಡ್ಬೇಕಾದ್ದು ತೆಗೆದುಕೊಂಡಿರ್ತಕ್ಕಂಥ ಒಂದು ಧರ್ಮನೇ. ಆದರೆ ಇವೆರಡರ ಮಧ್ಯದಲ್ಲಿ ಆಗುವಂತಹ ಇನ್ನೊಂದು ಹೆಜ್ಜೆ ಮುಂದೆ ನಡೆಯುವಂಥದ್ದು ಇದೆಯಲ್ಲ, ಅದರ ವಿಚಾರ ಹೇಳ್ತೀನಿ, ಕೂತ್ಕೊಳ್ಳಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣವಾ? ಖಂಡಿತ. ಭಗವತಿ ಶ್ರೀರಾಜರಾಜೇಶ್ವರಿ ವಿಷಯಗಳು ಸಾಕಷ್ಟು ಇದೆ, ಆದರೆ ಪಂಚಾಂಗ ರಾಶಿಫಲ ಕಾತುರದಿಂದ ಕಾಯ್ತಾ ಇದೆ, ಯಾಕೆಂದರೆ ಅಭಿಮಾನಿಗಳು ಅದಕ್ಕಾಗಿ ಕಾಯುವರಿದ್ದಾರೆ. ಆದರೆ ವಿಚಾರಗಳನ್ನು ಮಾತ್ರ ಖಂಡಿತ ತಿಳ್ಕೊಳ್ಳಬೇಕಾಗಿದೆ. ಧರ್ಮ ಮಾರ್ಗ, ನಾವು ಎಷ್ಟು ಧರ್ಮ ಮಾರ್ಗದಲ್ಲಿರ್ತೀವೋ ಅಷ್ಟು ನಮ್ಮ ಜೀವನದಲ್ಲಿ ಯಶಸ್ಸಿದೆ. ದುಡುಕಿ ತಪ್ಪು ಮಾಡಿದ್ರು ಒಂದು ಕ್ಷಣ ತೆಗೆದುಕೊಳ್ಳುವಂತಹ ನಿರ್ಧಾರ, ಒಂದೇ ಒಂದು ಕ್ಷಣ ತೆಗೆದುಕೊಳ್ಳುವಂತಹ ನಿರ್ಧಾರ ನಮ್ಮ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಅದಾಗಬಾರ್ದು ಅನ್ನೋದಕ್ಕೋಸ್ಕರನೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗಿಷ್ಟು ನಾನು ಅಂತ ಹೇಳಬೇಕಾಗಿ ಬಂದಿರುವಂಥದ್ದು. ಇರಲಿ, ಭಗವತಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರುಸಾರ್ವಭೌಮದೇವತಾಭ್ಯೋ ನಮಃ. ಶ್ರೀ ದುರ್ಮುಖಿ ನಾಮ ಸಂವತ್ಸರ ಉತ್ತರಾಯಣೆ ಶಿಶು ಋತು ಮಾಘಮಾಸ ಶುಕ್ಲಪಕ್ಷ 9/2/2017 ಗುರುವಾರ ತ್ರಯೋದಶಿ ಪುನರ್ವಸು ನಕ್ಷತ್ರ. ಇವತ್ತು ಮಹಾನಕ್ಷತ್ರ ಇದೆ, ಜೊತೆಗೆ ಗುರುವಾರ ಭಾಳ ವಿಶೇಷವಾದಂಥ ವಾರ. ವನಶ್ರೀಗಳನ್ನು ಗುರುವಾರ ಪ್ರತಿ ಸೋಮವಾರ ಗುರುವಾರ ನಿಮಗೆ ತೋರಿಸ್ಬೇಕು ಅಂತ ನಮ್ಮ ಸಂಕಲ್ಪ. ಆದರೆ ಪ್ರತಿ ಗುರುವಾರ ಸೋಮವಾರ ಇನ್ಯಾವುದೋ ಒಂದು ವಿಚಾರ ಎತ್ಕೊಳ್ತೀವಿ, ಆ ವಿಚಾರದಲ್ಲೇ ನಾವು ತಲ್ಲೀನರಾಗಿಬಿಡ್ತೀವಿ. ಕಾರಣ ವಿಚಾರಗಳಂತೂ ಸಾಕಷ್ಟು ಇದೆ, ವಿಚಾರಧಾರೆ ಸಾಕಷ್ಟು ಇದ್ದಾಗ ಇಂಥವೆಲ್ಲ ನಡೀತಾ ಇರುತ್ತೆ. ಇರಲಿ, ಆದರೂ ಇವತ್ತಿನ ಶುಭ ಮುಹೂರ್ತ, ಹಾಗೆ ಮಾಘ ಮಾಸದ ಶುಕ್ಲ ಪಕ್ಷ, ಇನ್ನು ಬೆಳಗ್ಗೆದ್ರೆ ಮಾಘ ಹುಣ್ಣಿಮೆ. ನಾಳೆ ತಪ್ಪದಿರಾ, ಸಾಧ್ಯವಾದಷ್ಟು ಎಷ್ಟು ಸಾಧ್ಯವೋ ಅಷ್ಟು, ಎಷ್ಟು ಜನ ಆದರೆ ಅಷ್ಟು ಜನ ನಾಳೆ ಮಾಘ ಸ್ನಾನ ಮಾಡಿ, ಅದರಲ್ಲೂ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ. ಸಾಧ್ಯವಾದರೆ ಸಮುದ್ರ ನದಿ ಹರಿಯುವ ಜಲ ಅಥವಾ ನಿಂತ ನೀರಾದರೂ ಪರವಾಗಿಲ್ಲ, ಕಲ್ಯಾಣಿಗಳಾದರೂ ಪರವಾಗಿಲ್ಲ, ಇಂತಹ ಕಡೆ ನೀವು ಮಂಗಳ ಸ್ನಾನವನ್ನು ವಿಶೇಷವಾಗಿರ್ತಕ್ಕಂಥ ನಾಳೆ ಆ ಮಾಘ ಸ್ನಾನವನ್ನು ಮಾಡತಕ್ಕಂಥದ್ದು. ನಾಳೆ ಸುಮಂಗಲೆಯರಿಗೆ ನಿಮ್ಮ ಅಮೃತ ಹಸ್ತದಿಂದ ಮರದ ಭಾಗನವನ್ನು ಕೊಡ್ತಕ್ಕಂಥದ್ದು. ನಾಳೆ ಮರದ ಭಾಗನವನ್ನು ಕೊಡಿ. ಮರದ ಭಾಗನದಲ್ಲಿ ಹಾಕುವಂತಹ ವಸ್ತುಗಳೇನು? ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು, ಜೊತೆಗೆ ಧಾನ್ಯಗಳು. ನಿಮಗೆ ಶಕ್ತಿ ಇದ್ದರೆ ಒಂದು ಸೀರೆ ಕುಪ್ಸಿದ ಕಣ, ಶಕ್ತಿ ಇಲ್ಲ ಎರಡು ಕುಪ್ಸಿದ ಕಣ, ಒಂದೇ ಬ್ಲೌಸ್ ಪೀಸ್ ಕೊಡಬೇಡಿ, ಎರಡು ಕುಪ್ಸಿದ ಕಣ. ಅರಿಶಿನ ಕುಂಕುಮ ಕೊಟ್ಟು ವಿಶೇಷವಾಗಿ ನಾಳೆ ಸಾಧ್ಯವಾದರೆ ದಂಪತಿಗಳ ಅನುಷ್ಠಾನ ಮಾಡ್ತಕ್ಕಂಥದ್ದು. ನಾಳೆ ದಂಪತಿಗಳ ಪೂಜೆ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ದಂಗೆ, ಶಿವ ಪಾರ್ವತಿಯರ ಆರಾಧನೆ ಮಾಡ್ದಂಗೆ, ಸಾಧ್ಯವಾದರೆ ಗಂಡ ಹೆಂಡತಿಯರನ್ನ ಇಬ್ಬರನ್ನೂ ಮನೆಗೆ ಕರೆದು ನಿಮ್ಮ ಶಕ್ತಿಯಾನುಸಾರ ಮನೆಯಲ್ಲಿ ಏನಿರುತ್ತೋ ಅದು, ಭಗವಂತ ಆ ಕ್ಷಣಕ್ಕೆ ನಿಮಗೆ ಏನು ಕೊಟ್ಟಿದ್ದಾನೋ ಅದು, ಅಥವಾ ಒಂದಿಷ್ಟು ಗೋಕ್ಷೀರವನ್ನು ಇಬ್ಬರಿಗೂ ಒಂದೊಂದು ಲೋಟ ಹಾಲು ಕೊಟ್ಟಾದರೂ ಪ್ರಾರ್ಥನೆ ಮಾಡಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ನಾಳೆ ಮಾಘ ಸ್ನಾನ ಮಾಡ್ತಕ್ಕಂಥದ್ದು ಮಾಘ ಮಾಸದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೆ ಮಾಘ ಶುದ್ಧ ಹುಣ್ಣಿಮೆ ಭಾಳ ವಿಶೇಷವಾದಂಥದ್ದು. ವಿಚಾರ ಸಾಕಷ್ಟು ಇದೆ, ಸಮಯ ಹೋಗ್ತಾ ಇದೆ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣ ಅಂಬಾ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ,
ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಸಾಂಬ ಸದಾಶಿವನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಆರಾಧನೆ ಮಾಡ್ತಾ ರಾಶಿಫಲಗಳನ್ನು ತಿಳ್ಕೊಳ್ಳೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲಗಳ ಕಡೆ ಗಮನ ಕೊಡೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇವತ್ತಿನ ಯೋಗಫಲದಲ್ಲಿ ಬುಧ ಚೆನ್ನಾಗಿದ್ದಾನೆ. ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ, ನಿಮ್ಮ ಬುದ್ಧಿ ಚೈತನ್ಯವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ತಕ್ಕಂಥ ದಿನ, ವಿದ್ಯಾರ್ಥಿಗಳ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣ್ತಕ್ಕಂಥ ದಿನ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಗರ್ಜನೆ ಬೇಡ, ಆರ್ಭಟ ಬೇಡ, ಇನ್ನೊಬ್ಬರ ಮೇಲೆ ದರ್ಬಾಳಿಕೆ ನಡೆಸುವಂಥದ್ದು ಬೇಡ. ಸೌಮ್ಯವಾಗಿ ತಲೆ ಬಗ್ಗಿಸಿ ನಾನು ಎಲ್ಲರಂತಿದ್ದೇನೆ, ನಾನು ಜೀವನ ಒಂದಷ್ಟು ಅನುಕೂಲ ಆಗಲಿ, ಒಳ್ಳೆಯ ಜೀವನ ಉದ್ಧಾರ ಆಗಲಿ ಅಂತೇಳಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ನಿಮ್ಮ ಧರ್ಮದ ಗುರುಗಳ ಆಶೀರ್ವಾದ ತೆಗೆದುಕೊಂಡು ಧರ್ಮದಡೆ ನಡೆದಿದ್ದೆ ಆದರೆ ಮೇಷರಾಶಿಯವರ ಫಲ ಸಂಪೂರ್ಣವಾದಂಥ ರೀತಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಇದೆ. ಮನಸ್ಸಿಗೆ ನೆಮ್ಮದಿ ಇದ್ದಂಥ ರೀತಿ ಇದೆ. ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕಾಗಿದೆ. ನಿಮ್ಮ ಅಂಗೈಲಿರ್ತಕ್ಕಂಥದ್ದು ಕೈಲಿರ್ತಕ್ಕಂಥ ವಸ್ತುಗಳನ್ನು ಉಪಾಯವಾಗಿ ನೈಸಾಗಿ ತೆಗೆದುಕೊಂಡ ಮೇಲೆ ಪುನಃ ಅದನ್ನು ಹಿಂತಿರುಗಿಸ್ಕೊಡ್ಬೇಕು ಅನ್ನೋ ಪ್ರಜ್ಞೆ, ಆ ಒಂದು ಮನಸ್ಥಿತಿ ಅವ್ರಿಗೆ ಇಲ್ಲದಂಥ ರೀತಿಯಲ್ಲಿರುತ್ತೆ. ಅದರಿಂದ ಸ್ವಲ್ಪ ಜೋಪಾನ, ಎಚ್ಚರ ಇರಲಿ. ಹಾಗೆ ಮಾಡುವಂತಹ ಕಾಯಕಗಳಲ್ಲಿ, ಕೆಲಸಗಳಲ್ಲಿ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ವಿಚಾರವನ್ನೇ ತಗೊಳ್ಬೇಕು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತಿನ ದಿವಸ ಮೌನವನ್ನು ಮುರಿತೀರಿ, ಹೆಚ್ಚು ಮಾತಾಡ್ತೀರಿ, ಆ ಮಾತಿನಿಂದಲೇ ಮನಸ್ಸನ್ನು ನೊಂದುಕೊಳ್ತೀರಿ. ಜೊತೆಗೆ ನೀವು ಯಾರನ್ನ ನನ್ನದು ಅಂತ ನಂಬಿದ್ದೀರೋ ಅವರಿಂದಲೇ ಮೋಸ ಹೋಗ್ತೀರಿ. ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಗುರುವಿನ ಅನುಗ್ರಹ ನಿಮ್ಮದಾಗತ್ತೆ. ಜೊತೆಗೆ ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಯಶಸ್ಸನ್ನು ಕಾಣಲಿಕ್ಕೋಸ್ಕರ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಬೆಲ್ಲವನ್ನು ನೀರಲ್ಲಿ ಹಾಕಿ ಆ ಬೆಲ್ಲದ ನೀರನ್ನು ದರ್ಶನ ಮಾಡಿಕೊಂಡು ಆಚೆ ಹೊರಡೋದ್ರಿಂದ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮಿಥುನ ರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆ ಬೇಕು. ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ, ಓಂ ಧುಂ ದುರ್ಗಾಯೇ ನಮಃ. ನಿಮ್ಮ ಜ್ಞಾನ, ನಿಮ್ಮ ಬುದ್ಧಿ, ನಿಮ್ಮ ಒಂದು ಮಾಡತಕ್ಕಂಥ ಕೆಲಸ ಕಾರ್ಯಗಳು, ನಿಮ್ಮ ಅಭಿವೃದ್ಧಿಗಾಗಿ ನಿಮ್ಮ ಶ್ರಮ, ಇದೆಲ್ಲದರಲ್ಲೂ ಲಾಭ ಇದೆ. ಆದರೆ ದುಡುಕೋದ್ರಿಂದ ಸಮಸ್ಯೆ ಎದುರಾಗುತ್ತೆ. ದುಡುಕಬೇಡಿ. ಸಾಧ್ಯವಾದರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಇವತ್ತು ನೀವು ಮಾಡುವಂತಹ ಕಾಯಕಗಳನ್ನು ಸಮಂಜಸವಾಗಿ ಸಮಾಲೋಚಿಸಿ, ಆ ಸಮಾಲೋಚನೆಯಿಂದ ಮಾತ್ರವೇ ಇವತ್ತು ಕಾರ್ಯಸಿದ್ಧಿಯಾಗುವಂಥದ್ದು, ಯಶಸ್ಸು ಸಿಗ್ತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ಆದ್ಯತೆ ಕೊಟ್ಟರೆ ಖಂಡಿತ ತಪ್ಪಲ್ಲ. ನಾವು ನಡೆಯುವಾಗ ಅಥವಾ ಹಾದಿಯಲ್ಲಿ ಸಿಗುವಂಥ ಅಥವಾ ಯಾರೋ ಒಂದು ದಿವಸದ ಮಟ್ಟಿಗೆ ಒಂದೊತ್ತು ಊಟ ಕೊಟ್ಟಂಥವ್ರು ಅವ್ರನ್ನೇ ದೊಡ್ಡವರು ದೇವರು ಅಂತ ನಂಬ್ತೀವಿ. ಮನೆಯಲ್ಲಿರ್ತಕ್ಕಂಥವ್ರು ನಮ್ಮ ಒಳ್ಳೆಯದು ಕೆಟ್ಟದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ನಮ್ಮ ಯಶಸ್ಸಿಗಾಗಿ ಶ್ರಮಿಸ್ತಕ್ಕಂಥವ್ರನ್ನ ಕಡೆಗಾಣಿಸ್ತೀವಿ. ಅದಾಗಬಾರ್ದು. ಮಿಥುನ ರಾಶಿಯವರು ಸಜ್ಞಾನದಿಂದ ನಿಮ್ಮ ಮನೆಯಲ್ಲಿರ್ತಕ್ಕಂಥವ್ರಿಗೆ ಆದ್ಯತೆ ಕೊಟ್ಟು ಅವರ ಮಾರ್ಗದರ್ಶನ ತೆಗೆದುಕೊಂಡಿದ್ದೆ ಆದರೆ ಹೆಚ್ಚೆಚ್ಚು ಯಶಸ್ಸಿನ ಫಲ ನಿಮ್ಮದಾಗತ್ತೆ, ಒಳ್ಳೆಯದಾಗಲಿ. ಗುರುಜೀಗ ಕರ್ಕಾಟಕ ರಾಶಿಯಿಂದ. ಖಂಡಿತ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ತೀರಿ. ಚಂದ್ರ ಚೆನ್ನಾಗಿದ್ದು ಚಂದ್ರನ ಆಸ್ಥಾನದಿಂದ ನಿಮ್ಮ ಮನಸ್ಸನ್ನು ಶಾಂತಿ ನೆಮ್ಮದಿಯಾಗಿಟ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮಾಡುವಂತಹ ಕೈಂಕರ್ಯಗಳನ್ನು ಶ್ರದ್ಧಾಭಕ್ತಿಯಾಗಿ ಮಾಡ್ತೀರಿ, ಅದರಿಂದ ಮತ್ತಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರಿಂದ ಸ್ವಲ್ಪ ಮಟ್ಟಿಗೆ ದುಷ್ಟರು ಅಥವಾ ಕೆಲವು ಕೆಟ್ಟ ಜನ ಅಂತಹವರ ಸಹವಾಸದಿಂದ ಸ್ವಲ್ಪ ತೊಂದರೆಗಳಾಗ್ಬೋದು. ಆದರೂ ನಿಮ್ಮ ಗ್ರಹ ನಕ್ಷತ್ರಚಾರ ಪ್ರಕಾರ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹೆಚ್ಚೆಚ್ಚು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಸಾಧ್ಯವಾದರೆ ಇನ್ನೊಬ್ಬರ ಜೀವನ ಯಶಸ್ಸಿಗಾಗಿ ಬಡಬಗ್ಗರಿಗಾಗಲಿ ಅಥವಾ ನಿರ್ಗತಿಕರಿಗಾಗಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಲಿ ಒಂದಿಷ್ಟು ಮಾರ್ಗದರ್ಶನ ಕೊಡಿ. ಕೈಲಾದರೆ ಒಂದಿಷ್ಟು ಅನ್ನದಾನವನ್ನು ಮಾಡಿ, ಅದರಿಂದ ಸಾಕಷ್ಟು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ, ದೂರಭಾರ ಪ್ರಯಾಣ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆ ಇದೆ. ಹಾಗೆ ಮಾಡುವಂತಹ ಕಾಯಕವನ್ನು ಮತ್ತಷ್ಟು ಪ್ರಗತಿಯತ್ತ ತೆಗೆದುಕೊಂಡೋಗಿ ನಾಲ್ಕಾರು ಜನಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸ್ಕೊಳ್ಬೇಕು, ಹೆಚ್ಚು ಮನಸ್ಸಿಗೆ ಶಾಂತಿ ತಂದುಕೊಳ್ಬೇಕು. ನಿಮ್ಮನ್ನು ಸಾಧ್ಯವಾದಷ್ಟು ಸೊಸೈಟಿ ಸಮಾಜದಲ್ಲಿ ನಾಲ್ಕು ಜನ ನಿಮ್ಮನ್ನು ಗುರುತಿಸುವಂತಾಗಬೇಕು ಅನ್ನೋದು ಮನಸ್ಥಿತಿ ಅಂತ ಆಸೆ ನಿಮ್ಮದು.
ಆದರೆ ಇದಕ್ಕೆ ತತ್ಪ್ರಮಾಣವಾಗಿ ನಿಮ್ಮ ಶ್ರಮನೂ ಬಹಳ ಬೇಕಾಗಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ. ಹಾಗೆ ಸಿಂಹರಾಶಿಯವರು ಹೇಗೆ ಏನೆಲ್ಲ ಆಸೆಗಳ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರೋ ಅದನ್ನು ಕಾರ್ಯಗತಿಗೆ ತರಬೇಕಾದರೆ ಸನ್ಮಾರ್ಗದತ್ತ ನಡೀಬೇಕು. ಜೊತೆಗೆ ಧರ್ಮ ಮಾರ್ಗದಲ್ಲಿರಬೇಕು. ಮಾಡುವ ಕೈಂಕರ್ಯಗಳನ್ನು ಕೆಲಸ ಕಾರ್ಯಗಳನ್ನು ನಾಲ್ಕು ಜನ ಮೆಚ್ಚುವಂಥ ರೀತಿಯಲ್ಲಿರಬೇಕು. ಅದಕ್ಕಾಗಿ ಸಿಂಹರಾಶಿಯವರು ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ನೀವೇನು ಮಾಡ್ತಿದ್ದೀರೋ ಮಾಡುವಂತಹದ್ರಲ್ಲೇ ಸನ್ಮಾರ್ಗದತ್ತಿದ್ದು ಸಾಧ್ಯವಾದರೆ ಇವತ್ತಿನ ದಿವಸ ಕಾಶಿ ವಿಶ್ವೇಶ್ವರನಿಗೆ ಅಥವಾ ಸಾಂಬಸದಾಶಿವನಿಗೆ ಶಿವನ ಆಲಯಕ್ಕೆ ಹೋಗಿ ಸ್ವಾಮಿಗೆ ಒಂದು ಭಸ್ಮಾರ್ಚನೆ ಮಾಡಿಸಿ ಆ ಭಸ್ಮ ಪ್ರಸಾದವನ್ನೇ ಹಣೆಗಚ್ಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಸಿಂಹರಾಶಿಯವರು. ಇನ್ನು ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕನ್ಯಾರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದೆ. ಮನಸ್ಸು ಚಂಚಲತೆಯಿಂದ ಇದೆ. ಆದರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಭಯ ಇಲ್ಲ. ಹಣಕಾಸಿನ ಬಗ್ಗೆ ಚಿಂತನೆ ಮಾಡಬೇಕಾದಿಲ್ಲ. ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಹಾಗೆ ತಿನ್ನುವಂಥ ಆಹಾರ ಪದ್ಧತಿಗಳನ್ನು ನೋಡಿ, ಯಾವುದು ಬೇಕು ಯಾವುದು ಬೇಡ. ಬಲವಂತ ಮಾಗಸ್ನಾನ ಮಾಡೋದು ಬೇಡ. ಬಲವಂತವಾಗಿ ನಿಮ್ಮ ಹೊಟ್ಟೆ ಹಿಡಿಸ್ತಿಲ್ಲ ಅಂದರೂ ಯಾರಾದರೂ ಜೊತೆಯಲ್ಲಿರ್ತಕ್ಕಂಥ ಸ್ವಲ್ಪ ಬೆಟ್ಟ ಕತ್ಸಿದ್ರೆ ಏನೋ ಬಲವಂತವಾಗಿ ತಿನ್ನೋದು ಅನಂತರ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ತಂದುಕೊಳ್ಳುವಂಥದ್ದು. ಇದೆಲ್ಲ ಅಚಾತುರಿ ಆಗುತ್ತೆ, ಜೋಪಾನ. ಹಾಗೆ ಇದರೊಂದಿಗೆ ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೈಂಕರ್ಯಗಳನ್ನು ಮಾಡಬೇಕಾದರೂ ಯಾವುದಾದ್ರೂ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡಿ ಆ ತಾಯಿಯ ಆಸ್ಥಾನದಲ್ಲಿರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ಹಣೆಗಚ್ಕೊಳ್ಳೋದ್ರಿಂದ ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ಮತ್ತಷ್ಟು ಪ್ರಗತಿ ಕಾಣ್ತೀರಿ. ಒಟ್ಟಾರೆ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಹಿರಿಯರ ಮಾರ್ಗದರ್ಶನ ಇವತ್ತು ಕನ್ಯಾರಾಶಿಯವರಿಗೆ ಬೇಕಾಗಿದೆ. ಅವರ ಆಶೀರ್ವಾದದೊಂದಿಗೆ ಜೀವನವನ್ನು ಯಶಸ್ಸಿನ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಗುರುಜವರಿಂದ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂಥ ಸಮಯ. ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜವರು ತಿಳಿದುಕೊಡ್ತಾರೆ. ಮನೆ ಹಾಗಿದ್ರೆ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ನಿಮ್ಮ ಹೆಸರು ಹೇಳಿಮ್ಮ. ನಮ್ಮ ಹೆಸರು ಜಯಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ. ಯಾರ ಬಗ್ಗೆ ಮಾತಾಡ್ತೀರಮ್ಮ? ನಮ್ಮ ಬಗ್ಗೆ ಮಾತಾಡ್ಬೇಕು. ಸರಿ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಜೀವಕ್ಕೆ ನೆಮ್ಮದಿನ ಇಲ್ಲ ಗುರುಜಿ. ಏನಾಗಿದೆಮ್ಮ? ಗಂಟಲು ನೋಯ್ತದೆ, ಎದೆ ನೋಯ್ತದೆ, ಒಂದಿನ ಹೊಟ್ಟೆ ನೋಯ್ತದೆ, ಒಂದಿನ ಕೈ ಕಾಲೆಲ್ಲ ಸರ್ದ್ಕೊತದೆ, ಒಂದಿನ ತಲೆ ನೋಯ್ತದೆ, ಒಂದಿನ ಎಲ್ಲ ಜ್ವರ ಬಂದಂಗ ಆಯ್ತದೆ, ಒಂದಿನ ಊಟನ ಸೇರುದಿಲ್ಲ. ಒಟ್ಟು ದಿನಕ್ಕೊಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ. ಗುರುಜಿ, ವೈದ್ಯರನ್ನ ಕನ್ಸಲ್ಟ್ ಮಾಡಿದ್ರ? ಡಾಕ್ಟರ್ ಹತ್ರ ಹೋಗಿದ್ರ? ಹೋಗಿದ್ದೆ, ತಕೊಂಡಾಗ ಕಮ್ಮಿ ಆಯ್ತದ ಗುರುಜಿ, ಆಮೇಲೆ ಹಂಗೆ ಆಯ್ತದ ಗುರುಜಿ. ಒಂದು ಕೆಲಸ ಮಾಡಿ, ನಾಳೆ ಬರ್ತಕ್ಕಂತ ಶನಿವಾರ, ಶನಿವಾರ ದಿವಸ ಒಂಚೂರು ತಲೆಗೆ ಸ್ನಾನ ಮಾಡಿ, ಹತ್ತಿರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮನೆಯಲ್ಲಿ ಒಂಚೂರು ತಂಬಿಟ್ಟು ಮಾಡಿ. ತಂಬಿಟ್ಟು ಮಾಡೋದು ಬರುತ್ತಾ? ಗುರುಜಿ, ಹಾಂ, ತಂಬಿಟ್ಟನ್ನ ಶನಿವಾರ ದಿವಸ ಮಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆ ತಂಬಿಟ್ಟಲ್ಲಿ ಒಂದು ತುಪ್ಪದ ಬತ್ತಿ ಇಟ್ಟು ಆರತಿ ಮಾಡಿ. ಈ ಥರ ಒಂದು 9 ಶನಿವಾರ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ. ಆಯ್ತು ಗುರುಜಿ. ಆಗ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಗ್ರಹಗತಿಗಳಲ್ಲಿ ಸರಿ ಇಲ್ದಿದ್ರು ಅನಾರೋಗ್ಯ ಸಮಸ್ಯೆಯಿಂದ ನರಳುತ್ತಿರ್ತಕ್ಕಂಥ ನಿಮಗೆ ಸೂಕ್ತವಾದ ಪರಿಹಾರ ಅಲ್ಲಿ ಸಿಗುತ್ತೆ. ಆಯ್ತು ಗುರುಜಿ, ಮಾಡಮ್ಮ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಈಗ ತುಲಾರಾಶಿ ಅಂತ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯಲ್ಲಿರ್ತಕ್ಕಂಥವರ ಕೆಲಸ ಕಾರ್ಯಗಳಲ್ಲಿ ಭಾಳಷ್ಟು ಮುನ್ನಡೆ ಇದೆ. ಮನಸ್ಸಲ್ಲಿ ಮತ್ತು ನೀವು ಅಂದುಕೊಂಡ ಕೆಲಸ, ನಿಮ್ಮ ಸಂಕಲ್ಪ ಎಲ್ಲವೂ ಬಹಳ ತೂಕವಾಗಿದೆ. ಆದರೆ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಮುಗಿತಕ್ಕಂಥದ್ದು, ಅದರಿಂದ ಒಂದಿಷ್ಟು ಯಶಸ್ಸನ್ನು ಸಂಪಾದನೆ ಮಾಡತಕ್ಕಂಥದ್ದು ಇವತ್ತು 4:30 ನಂತರ. ಸಂಜೆ 4:30ವರೆಗೂ ಬರೀ ಬೆಟ್ಟಕ್ಕೆ ಕಲ್ಲೊತ್ತಂಗೆ ಆಗ್ಬಿಡುತ್ತೆ. ನಿಮ್ಮ ಆಲೋಚನೆಗಳು, ನಿಮ್ಮ ಕೆಲಸ ಕಾರ್ಯಗಳು, ಮಾಡಿರ್ತಕ್ಕಂಥ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಿರ್ತಕ್ಕಂಥದ್ದು. ಯಾವುದೋ ಒಂದು ಆಲೋಚನೆ ಮಾಡಿದ್ರೆ ಅದ್ರ ಬಗ್ಗೆನೇ ಇನ್ನಷ್ಟು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು. ಅದಾಗುತ್ತೋ ಇಲ್ವೋ, ಆಗಲ್ಲ ಅಂತ ಮನಸ್ಸಲ್ಲಿದ್ದರೂ ಅದರ ಮೇಲೆ ಬಿದ್ದು ಒದ್ದಾಡುವಂಥದ್ದು. ಒಟ್ಟಾರೆ ತುಲಾರಾಶಿಯಲ್ಲಿರ್ತಕ್ಕಂಥವ್ರ ಮನಸ್ಸು ಸ್ವಲ್ಪ ಚಂಚಲತೆ ಇದೆ. 4:30 ತನಕ ಮಂದಗತಿಯಲ್ಲಿ ಸಾಕ್ತಿರುತ್ತೆ. 4:30 ನಂತರ ಸ್ವಲ್ಪ ಚುರುಕಾಗಿ ಭಾಳಷ್ಟು ಸ್ಪೀಡಾಗಿ ಕೆಲಸಗಳು ಪರವಾಗಿಲ್ಲಪ್ಪ, ಇವತ್ತು ಸ್ವಲ್ಪ ನೆಮ್ಮದಿ ಇದೆ ಅಂತ ಅನಿಸುತ್ತೆ. ಆದರೆ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು, ಇದನ್ನು ಸರಿಪಡಿಸ್ಕೋಬೇಕು. ಹಾಗೆ ದುಷ್ಟರು, ನಿಷ್ಠೂರವಂತರು ನಮ್ಮ ಹಿಂದೆ ಮುಂದಿರ್ತಕ್ಕಂಥವರಿಂದಲೇ ತೊಂದರೆ ಆಗ್ತಿದೆ ಅನ್ನೋದು ಚೆನ್ನಾಗಿ ಅರಿವಾಗ್ತಿರುತ್ತೆ. ಆ ಅರಿವಿದ್ದರೂ ಸಹಿತ ನಾವೇ ಇಡುತ್ತೀವಿ, ಜೋಪಾನ ಬೇಕು. ಆ ಜೋಪಾನಕ್ಕೋಸ್ಕರ ಇವತ್ತು ದುರ್ಗಾ ಪ್ರಾರ್ಥನೆ ಮಾಡಿ. ಓಂ ಧುಂ ದುರ್ಗಾ ಏ ನಮಃ, ಓಂ ಧುಂ ದುರ್ಗಾ ಏ ನಮಃ, ಓಂ ಧುಂ ದುರ್ಗಾ ಏ ನಮಃ.
ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡೋದ್ರಿಂದ ತುಲಾರಾಶಿಯವರು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ದುರ್ಗಾ ಮತ್ತು ಗಣಪತಿಯ ಆರಾಧನೆ ಬೇಕು. ಕಾರಣ ವೃಶ್ಚಿಕ ರಾಶಿಯವರ ಮನಸ್ಸು ಚಂಚಲತೆ ಇದೆ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ತೃಪ್ತಿಯಾಗಿ ಅದನ್ನು ಕೆಲಸವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗುವುದಿಲ್ಲ. ಎಲ್ಲ ಕೆಲಸದಲ್ಲೂ ಅಡ್ಡಿ ಆತಂಕ ಮತ್ತು ಬಹಳ ಬೇಗ ನಿಷ್ಠೂರುಗೊಳಗಾಗ್ತೀರಿ. ನಿಮ್ಮಲ್ಲಿ ಸೌಜನ್ಯವಾಗಿ ನೀವು ಸೌಮ್ಯವಾಗಿದ್ದು ನೀವು ಮಾಡಬೇಕಾದಂಥದ್ದು ಮಾಡ್ತಾ ಇರತಕ್ಕಂಥದ್ದನ್ನು ನಿಮ್ಮ ಮನಸ್ಸಿಗೆ ಸಮಂಜಸ ಅನಿಸಿದ್ರು ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಒಬ್ಬೊಬ್ಬರ ಮನಸ್ಥಿತಿ ಒಂಥರ ಇರುತ್ತೆ. ಆದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಎದುರಾದ್ರಿಂದ ತೊಂದರೆಗಳಂತಕ್ಕಂಥದ್ದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎದುರಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ. ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದ್ರಿಂದಲೂ, ಜೊತೆಗೆ ಮಾಘ ಮಾಸದ ಶುಕ್ಲಪಕ್ಷ ಬೆಳಗ್ಗೆದ್ರೆ ಹುಣ್ಣಿಮೆ, ನಾಳೆ ತಪ್ಪದಿರ ಸಾಧ್ಯವಾದರೆ ಮಾಘ ಸ್ನಾನ ಮಾಡತಕ್ಕಂಥದ್ದು, ಹಾಗೆ ಮಹಾಗಣಪತಿಯ ಆರಾಧನೆ ಮಾಡತಕ್ಕಂಥದ್ದು, ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವೂ ಪಠನೆ ಮಾಡುವಂಥದ್ದು, ಹೀಗೆಲ್ಲ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಒಂದಿಷ್ಟು ಬೆಳಕನ್ನು ಕಾಣ್ತೀರಿ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ಪುರುಷರು ಇವತ್ತು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಇದೆ, ಚಂಚಲತೆ ಇದೆ. ಕಾರಣ ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಒಂದಿಷ್ಟು ಅವಲಕ್ಕಿ, ಸಕ್ಕರೆ ಅಥವಾ ಅವಲಕ್ಕಿ, ಬೆಲ್ಲ, ಒಂಚೂರು ಬಾಳೆಹಣ್ಣು ಇಂಥದ್ದನ್ನು ನೆನೆಸಿ ಒಂದು 4-5 ಜನ ಸಣ್ಣಪುಟ್ಟ ಮಕ್ಕಳಿಗೆ ಹಂಚೋದ್ರಿಂದ ಸ್ವಲ್ಪ ಮಟ್ಟಿಗೆ ದೋಷಗಳಿಂದ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ದುರ್ಗಾ ಗಣಪತಿ ಆರಾಧನೆ ಮತ್ತು ಇವತ್ತಿನ ದಿವಸ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇವತ್ತು ಯಶಸ್ಸನ್ನು ಕಾಣಬೇಕಾದರೆ ಮಹಾಗಣಪತಿಯ ಪ್ರಾರ್ಥನೆಯೂ ಬೇಕು, ಇವತ್ತಿನ ದಿವಸ ಮಾಡುವ ಕಾಯಕದಲ್ಲಿ ಯಶಸ್ಸು ಬೇಕು. ಅದರಲ್ಲೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಒಂದಿಷ್ಟು ಮನಸ್ಸಿಗೆ ಭಾಳ ಆಲೋಚನೆ, ಹಾಗೆ ಮಾಡುವ ಕಾಯಕದಲ್ಲಿ ಪ್ರಗತಿ ಇಲ್ವಲ್ಲ, ತೊಂದರೆಗಳಾಗ್ತಿದೆಯಲ್ಲ, ಮನಸ್ಸು ಯಾಕೋ ನೆಮ್ಮದಿ ಇಲ್ವಲ್ಲ, ಅಥವಾ ಮನೆಯಲ್ಲಿ ಆಗಿರ್ತಕ್ಕಂಥ ಪದಾರ್ಥವನ್ನು ಬಿಟ್ಟು ಹಸಿವುಕೊಂಡು ಆಚೆ ಹೋಗಬೇಕಾದ ಪ್ರಸಂಗ ಎದುರಾಗ್ತಾ ಇರ್ಬೋದು, ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರು ನಿಷ್ಠುರದ ಮಾತು ಕೇಳ್ತಿರಬಹುದು. ಒಟ್ಟಾರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಇವಾಗ ಅಂತಹ ಲಾಭದಾಯಕವಾಗಿಲ್ಲ. ಹಾಗೆ ತೊಂದರೆಗಳು, ತಾಪತ್ರೆಗಳಂತಕ್ಕಂಥದ್ದು ಹೆಜ್ಜೆಜ್ಜೆಗೂ ಇದೆ. ಸಣ್ಣಪುಟ್ಟ ಮಕ್ಕಳಿಗಂತೂ ಏನಾರೋ ಒಂಚೂರು ಅನಾರೋಗ್ಯ ಸಮಸ್ಯೆ ಎದುರಾದರೆ 1-3 ದಿವಸ 4 ದಿವಸ 5 ದಿವಸ ನಿರಂತರವಾಗಿ ಅನಾರೋಗ್ಯದಿಂದ ಒದ್ದಾಡ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳಲ್ಲಿ ತಾವಿರ್ತೀರಿ. ಅದರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದಿರಿ, ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಹಾಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಯಶಸ್ಸಿನ ಹಾದಿಯನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ ಗುರುಜಿ. ಮಕರ ರಾಶಿಯಿಂದ ಖಂಡಿತಮ್ಮ, ಆದರೆ ಅದಕ್ಕೂ ಮುನ್ನ ಒಂದಿಷ್ಟು ವಿಚಾರವನ್ನು ತಿಳಿಸುವಂಥದ್ದಿದೆ. ಎಲ್ಲೇ ಕಾರ್ಯಕ್ರಮಗಳಾದರೂ ಕಾರ್ಯಕ್ರಮಕ್ಕೆ ನಾನು ಬಂದಾಗ ಭಾಳಷ್ಟು ಜನ ಆತ್ಮೀಯತೆಯಿಂದ ಪ್ರೀತಿ ವಿಶ್ವಾಸವಾಗಿ ನಿಮ್ಮ ಅಣ್ಣನ್ನು ತಮ್ಮನ್ನು ಅಥವಾ ನಿಮ್ಮ ಗುರುಗಳನ್ನು ಅಥವಾ ನಿಮ್ಮ ಒಂದು ಯಾವ ರೀತಿ ನೀವು ಪ್ರೀತಿ ವಿಶ್ವಾಸದಲ್ಲಿ ನೀವು ಬೆಳೆಸ್ಕೊಂಡು ಬರ್ತಿರೋ ಅದಕ್ಕಂತೂ ನಾವು ಬಂದರೆ ಸಂತೋಷನೇ. ಆದರೆ ಬರಬೇಕಾದಾಗ ಸಾಧ್ಯವಾದಷ್ಟು ಸಾಕಷ್ಟು ಬಾರಿ ಹೇಳಿದ್ದೇನೆ, ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಮನೆಯಲ್ಲೇ ಇಟ್ಟು ಬನ್ನಿ ಅಂತ. ಹೆಣ್ಣುಮಕ್ಕಳು ಅಲಂಕಾರಕ್ಕೆ ಮನೆಯೊಳಗೆ ಬೀರೋ ಇರ್ತಕ್ಕಂಥ ಚೈನು, ವಾಚು, ಉಂಗುರ, ಇನ್ನೂ ಹೆಚ್ಚು ನೆಕ್ಲೆಸ್ಸು, ಅದು ಇದು ಎಲ್ಲವನ್ನೂ ಹಾಕ್ಕೊಂಡು ಬರ್ತೀರಿ. ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ಸಾಧ್ಯವಾದಷ್ಟು ದೂರ ಇಡಿ. ಇಂತಹ ಒಂದು ಧರ್ಮ ಕಾರ್ಯಕ್ಕೆ ಸಾಧ್ಯವಾದಷ್ಟು ಧರ್ಮ ಪ್ರವಚನಗಳಲ್ಲಿ ಭಾಗವಹಿಸಬೇಕಾದ್ರೆ ನಂದೇ ಕಾರ್ಯಕ್ರಮ ಅಂತಲ್ಲ, ಯಾರದೇ ಕಾರ್ಯಕ್ರಮಕ್ಕೆ ಹೊರಡಿ, ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಸಾಧ್ಯವಾದಷ್ಟು ಬೆಲೆ ಬಾಳತಕ್ಕಂಥ ವಸ್ತುಗಳನ್ನು ದೂರ ಇಡಿ. ನೀವಲ್ಲಿ ನೀವು ಸಂಪೂರ್ಣವಾಗಿ ನೀವು ಮಗ್ನರಾಗಿಬಿಟ್ಟಿರ್ತೀರಿ. ಆ ಭಗವತ್ ಕಾರ್ಯಕ್ರಮದಲ್ಲಿ ಆ ಒಂದು ಸಾನ್ನಿಧ್ಯದಲ್ಲಿ ಕೂತಾಗ ಮೈ ಮರೆತು ಕೂತಿರ್ತೀರಿ. ನಿಮಗೇ ಅರಿವಿಲ್ಲದಂತೆ ನಿಮ್ಮ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಅಥವಾ ನಿಮ್ಮ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ನಿಮಗೇ ಗೊತ್ತಿಲ್ಲದಿರ ಕಿತ್ಕೊಂಡು ಹೋಗ್ಬಿಡ್ತಾರೆ. ಯಾಕೆಂದರೆ ಈ ವಿದ್ಯೆ ಇದೆಯಲ್ಲ, 64 ವಿದ್ಯೆನಲ್ಲಿ ಇದು ಒಂದು ವಿದ್ಯೆನಂತೆ. ಈ ವಿದ್ಯೆನ ಕಲ್ತಿರ್ತಕ್ಕಂಥವ್ರು ಸಾಕಷ್ಟು ಜನ, ಬಹುಶಃ ಎಲ್ಲಿ ನನ್ನ ಕಾರ್ಯಕ್ರಮ ಆಗುತ್ತೋ ಅವ್ರಿಗೆ ಸುದ್ದಿ ಗೊತ್ತಾದ ತಕ್ಷಣ ಅವರು ಒಂದು ಬ್ಯಾಚ್ ಬಂದೇ ಬಿಟ್ಟಿರ್ತಾರೆ. ಆದರೆ ಇಂಥ ಮನೆ ಹಾಳತನ ಮಾಡಿರ್ತಕ್ಕಂಥವ್ರು ಇವತ್ತಲ್ಲ ಸಿಕ್ಕಾಕೊಂಡ್ರೆ ಮಾತ್ರ ದೊಡ್ಡ ಪನಿಷ್ಮೆಂಟೇ ಅವರಿಗೆ. ಇನ್ನೊಬ್ಬರಿಗೆ ನೋವು ಕೊಟ್ಟು ಇನ್ನೊಬ್ಬರ ಜೀವನದಲ್ಲಿ ಈ ತರಹ ನೋವು ಕೊಡ್ತಕ್ಕಂಥದ್ದು, ಕಷ್ಟಪಟ್ಟು ಕೂಡಿಟ್ಟು ಒಂದು ಚೈನೋ ಸರನೋ ತೆಗೆದುಕೊಂಡು ಅವರು ಆ ಒಂದು ಚೈನ್ ಒಂದು ಮಾಂಗಲ್ಯ ಸರನೋ ಒಂದು ಸರನೋ ಹಾಕ್ಕೋಬೇಕಾದ್ರೆ ಎಷ್ಟೋ ದಿನಗಳಿಂದ ಉಪವಾಸ ಇದ್ದು ವನವಾಸ ಇದ್ದು ಮನೆಯಲ್ಲಿರ್ತಕ್ಕಂಥ ಯಜಮಾನರನ್ನ ಕಾಡಿ ಬೇಡಿ ಒಂದು ಚೈನ್ ಮಾಡಿಸ್ಕೊಂಡಿರ್ತಾರೆ. ಅಂಥದ್ದನ್ನು ಸಲೀಸಾಗಿ ಕಟ್ ಮಾಡ್ತಾರೆ. ಅದು ಯಾವ ಕೈಯಿಂದ ಕಟ್ ಮಾಡ್ತಾರೋ, ಅದು ಹೇಗೆ ಕಟ್ ಮಾಡ್ತಾರೋಪ್ಪ? ಒಂದು ದಾರ ಕಟ್ ಮಾಡೋದು ಕಷ್ಟ, ಅಂಥದ್ದು ಚೈನ್ ಕಟ್ ಮಾಡಿಬಿಡ್ತಾರೆ. ಚೈನ್ ಆಗಲಿ, ಪರ್ಸ್ ಆಗಲಿ, ಮೊಬೈಲ್ ಆಗಲಿ, ಏನೂ ಒಂದು ಒಟ್ಟಂತೂ ಬಿಡೋದಿಲ್ಲ, ಯಾವುದೋ ಒಂದಂತೂ ಕದ್ದುಬಿಡ್ತಾರೆ. ಈ ಕದಿತಕ್ಕಂಥದ್ದು ಮಹಾಪರಾಧ, ತಪ್ಪೋದು, ಮುಂದಿನ 7 ಜನ್ಮಕ್ಕಾಗುವಷ್ಟು ಮೂಟೆ ಕಟ್ಕೊಳ್ತೀರಿ. ಅದು ಇಂತಹ ಧರ್ಮ ಪ್ರವಚನಗಳು, ಧರ್ಮ ಕಾರ್ಯಗಳು ನಡೆಯುವಂತಹ ಕಾಲದಲ್ಲಿ ಕಳ್ಳತನ ಮಾಡ್ತಕ್ಕಂಥದ್ದು ಮಹಾಪರಾಧ. ಹಾಗೆ ಕಳ್ಳತನ ಮಾಡಿಕೊಂಡು ನೀವು ಹೊರಟು ಬಿಡ್ತೀರಿ, ಪಾಪ ಅವ್ರ ಕಷ್ಟ ಯಾರು ಕೇಳೋರು?
ಅದಕ್ಕೋಸ್ಕರ ದಯವಿಟ್ಟು ತಮ್ಮೆಲ್ಲರಲ್ಲೂ ಸಹಿತ ನಡೀತಕ್ಕಂಥ ಶನಿವಾರದ ಕಾರ್ಯಕ್ರಮ ಇರ್ಬೋದು, ಹಾಗೆ ಭಾನುವಾರದ ಕಾರ್ಯಕ್ರಮ ಇರ್ಬೋದು, ಯಾವುದೇ ಕಾರ್ಯಕ್ರಮ ಆದರೂ ಸಹಿತ ಹಂಗೆ ನೋಡೋಕೆ ಹೋದರೆ ನಿನ್ನೆ ಬಳ್ಳಾರಿಯಿಂದ ಇನ್ನೊಂದು 30 ಕಿಲೋಮೀಟರ್ ಆಚೆ ಕಡೆ ಹೋದಂಥ ಕಾರ್ಯಕ್ರಮ ಅಲ್ಲಿ ಅಲ್ಲಿ ಸಾಕಷ್ಟು ಜನ ರೈತ ಬಾಂಧವರೇ ಇದ್ದಿದ್ದು. ಅಲ್ಲಿ ಕಳ್ತನದ ಮಾತಿಲ್ಲಮ್ಮ, ಅಲ್ಲಿ ಯಾರೊಬ್ಬರು ಕಳ್ತನದ ಮಾತಿಲ್ಲ. ನಾನು ಅದನ್ನು ಭಾಳಷ್ಟು ಹೆಮ್ಮೆಯಿಂದ ಹೇಳಿದೆ. ಅಷ್ಟು ಜನಸಾಗರ ಅಲ್ಲೂ ಸಹಿತ ಅಲ್ಲಿ ನಾನು ಬರ್ತೀನಿ ಅಂತ ಯಾರು ಟಿ ವಿನಲ್ಲೂ ಹೇಳಿಲ್ಲ, ಏನೂ ಹೇಳಿಲ್ಲ, ಬರೀ ಒಂದು ಬ್ಯಾನರು ಫ್ಲೆಕ್ಸು ಹಾಕ್ಕೊಂಡಿದ್ದಾರೆ. ಜನಸಾಗರ ತಡಿಲಿಕ್ಕೆ ಆಗದಷ್ಟು ಜನಸಾಗರ. ಅಂತಹ ಒಂದು ವಿಶೇಷವಾಗಿ ಸೋಮಪ್ಪ ಅವರ ವಾಸ್ತುಗೃಹದಲ್ಲಿ ಗೃಹ ಪ್ರವೇಶ ಅಂತ ಕರೆಸಿದ್ದು, ಆದರೆ ಒಂದು ಜನಜಾತ್ರೆಯೇ ಇತ್ತು. ಅಂಥ ಕಡೆ ಯಾವುದೂ ಕಳ್ಳತನ ಆಗಲಿಲ್ಲ. ಆದರೆ ಕಳ್ಳತನ ಮಾಡೋದಕ್ಕೆ ಅಂತಲೇ ಬರ್ತಾರೆ. ಎಚ್ಚರಿಕೆ ಆಗಿರಿ, ಒಳ್ಳೆಯದಾಗಲಿ. ಗುರುಜಿ, ಮಕರ ರಾಶಿಯಿಂದ ಖಂಡಿತ ಬಾ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರತಕ್ಕಂಥದ್ದು, ಚಂದ್ರ ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಸ್ವಲ್ಪ ಮಟ್ಟಿಗೆ ಮನಸ್ಸಿಗೆ ಅಸಮಾಧಾನ ಇದೆ, ತೃಪ್ತಿ ಇಲ್ಲ, ಕೆಲಸಗಳಲ್ಲಿ ಅಡ್ಡಿ ಇದೆ. ಜೊತೆಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಮಕರ ರಾಶಿಯವರಿಗೆ ಯಾಕೋ ಒಂದು ಹೆಜ್ಜೆ ಹಿಂದೆನೆ, ಅಷ್ಟು ಸ್ಪೀಡ್ ಮುಂದೆ ಹೋಗ್ತಾ ಇಲ್ಲ. ಆದರೆ ಇವತ್ತಿನ ದಿವಸ ಮಧ್ಯಾಹ್ನ 12 ರಿಂದ 4ರ ಮಧ್ಯದಲ್ಲಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ತೀರಿ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟದ್ದು, ವಾಹನಕ್ಕೆ ಸಂಬಂಧಪಟ್ಟದ್ದು ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಥದ್ದು, ಹಣಕಾಸನ್ನು ಹೂಡಿಕೆ ಮಾಡಿ ಅದರಲ್ಲೊಂದಿಷ್ಟು ಲಾಭವನ್ನು ಕಾಣುವಂತಹ ನಿಟ್ಟಿನಲ್ಲೂ ಇವತ್ತು ನೀವು ಲಾಭವನ್ನು ಕಾಣ್ತೀರಿ. ಏನೇ ಆದರೂ ಇವತ್ತು ನಿಮ್ಮ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ ಮಹಾಗಣಪತಿಯ ಆರಾಧನೆ ಬೇಕು. ಗಣಪತಿ ಆರಾಧನೆ ಮಾಡಿ ಏಕದಂತಾಯುಧ್ಮೇ ವಕ್ರದುಂಡಾಯುಧೇಮೇ ತನ್ನೋದಂತಿ ಪ್ರಚೋದಯಾತ್, ಈ ಪ್ರಕಾರವಾಗಿ ಗಣಪತಿ ಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಂಥ ಕಾಲ. ಮನೆಯಲ್ಲಿ ಶ್ರೀಗಂಧದ ಚಕ್ಕೆ ಇದ್ದರೆ ಗಂಧವನ್ನು ತೆಗೆದು ಅದನ್ನು ಭಗವತಿಯ ಪಾದದ ಮೇಲೆ ಒಂದು ಸ್ವಲ್ಪ ಇಟ್ಟು, ದೇವರ ಫೋಟೋ ಹತ್ರ ಒಂದು ಸ್ವಲ್ಪ ಗಂಧ ಇಟ್ಟು, ಉಳಿದಿರ್ತಕ್ಕಂಥ ಗಂಧವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿನೂ ನೋಡ್ತೀರಿ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಿ. ಹಾಗೆ ಕುಂಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಸ್ವಲ್ಪ ದುಡುಕೋದು ಜಾಸ್ತಿ, ಆ ದುಡುಕಿ ತೀರ್ಮಾನ ತಂದುಕೊಳ್ತೀರಿ. ಇಲ್ಲದ ರೀತಿ ನೋವನ್ನು ಎದುರಿಸಬೇಕಾಗತ್ತೆ. ಬಂದದ್ದೇನೇ ಬರಲಿ, ಶ್ರೀನಿವಾಸನ ದಯ ಹೊಂದಿರಲಿ ಅಂಥೇಳಿ ಶ್ರದ್ಧಾಭಕ್ತಿಯಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಹೆಚ್ಚೆಚ್ಚು ಯಶಸ್ಸಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕವನ್ನು ಮತ್ತಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರನೇ ದೇವಿಯ ಪ್ರಾರ್ಥನೆ ಕುಂಭರಾಶಿಯವರಿಗೆ ಬಹಳ ಅಗತ್ಯವಾಗಿರುತ್ತೆ. ಇನ್ನು ಕಡೆಯ ರಾಶಿ, ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಹಾಗೆ ಲಾಭನೂ ಇದೆ. ಮಾಡುವಂತಹ ವೃತ್ತಿಧರ್ಮ ಪ್ರಗತಿಯತ್ತ ಇದೆ. ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಅಥವಾ ಮತ್ತೊಂದು ಕಡೆ ನೀವು ಕೆಲಸಕ್ಕೆ ಹೊರಟರೂ ಸಹಿತ ಎಲ್ಲೇ ಕೆಲಸ ಮಾಡ್ತೀರೋ ಅಲ್ಲೇ ಒಂದಿಷ್ಟು ಲಾಭವನ್ನು ಕಾಣ್ತೀರಿ. ಹಾಗೆ ಅಧಿಕವಾದಂತಹ ಲಾಭ, ಅಧಿಕವಾದಂಥ ರೀತಿ ಒಂದು ಮನಸ್ಥಿತಿನ ತಂದುಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು. ಯಾರು ಯಾವುದೇ ಕೆಲಸಗಳನ್ನು ಮಾಡಿಕೊಟ್ರು, ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೋಸ್ಕರ, ಹೆಚ್ಚು ಫಲವನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿವಸ ದುರ್ಗಾ ಪ್ರಾರ್ಥನೆ ಮಾಡಿ. ದುರ್ಗಾ ದೀಪ ನಮಸ್ಕಾರ, ದುರ್ಗಾ ಆರಾಧನೆ ಅಥವಾ ದೇವಿಯ ಆಸ್ಥಾನಕ್ಕೆ ಹೋಗಿ ಅಲ್ಲೊಂದಿಷ್ಟು ಮಂಗಳ ದ್ರವ್ಯಗಳನ್ನು ತಾಯಿ ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಂಡಿದ್ದಾಯ್ತು. ಬನ್ನೀಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ, ರಮೇಶ್ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹುಬ್ಳಿಯಲ್ಲಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ಓಕೆ ಮೇಡಮ್. ನಮಸ್ಕಾರ ಗುರುಜಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ. ನೀವು ತಾವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಪ್ಪ, ಹೇಳಿ ಗುರುಜಿ. ಅದೇ ನಂದೊಂದು ಸಮಸ್ಯೆ ಇತ್ತು ಗುರುಜಿ. ಹೇಳಿ. ನಮ್ಮ ಮದುವೆ ಪ್ರಾಬ್ಲಮ್ ಇತ್ತು ಗುರುಜಿ. ನಮ್ಮ ಮನೆಯಲ್ಲಿ 2013 ನಾನೊಂದು ಹುಡುಗಿನ ಮನಸ್ಸು ಇದು ಮಾಡಿದ್ದೆ, ಮನಸ್ಸು ಮಾಡಿದ್ವಿ, ಹುಡುಗಿನೂ ಮನಸ್ಸು ಮಾಡಿದ್ದು. ಆಮೇಲೆ ಕಾರಣಾಂತರಗಳಿಂದ ಅವರು ನಾವು ದೂರ ಆದ್ವಿ. ಇವಾಗ ನಮಗೆ ಅದೇ ಹುಡುಗಿನು ನಮ್ಗೆ ಇವಾಗೂ ಇಷ್ಟ ಇದೆ, ಹುಡುಗಿಗೂ ಇಷ್ಟ ಇದೆ ಗುರುಜಿ. ಅದೇ ಮದುವೆ ಆಗತ್ತಾ ಅಂತ ಹೇಳ್ಬೇಕಂತ ಕರೆ ಮಾಡಿದ್ವಿ ಗುರುಜಿ. 2013? ಹಾ ಗುರುಜಿ. ಆಗ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ರಿ? ಹಾ ಗುರುಜಿ. ಎರಡೂ ಪರಿವಾರದಲ್ಲೂ ಇಷ್ಟ ಆಯ್ತಾ? ಹಾ ಗುರುಜಿ, ಇಷ್ಟ ಆಯ್ತು ಗುರುಜಿ. ಈಗ ಪುನಃ ನೀವು ಅಪೇಕ್ಷೆ ಪಡ್ತಾ ಇದ್ದೀರಿ, ಆ ಹುಡುಗಿಗೂ ಅಪೇಕ್ಷೆ ಇದೆ. ಹೌದು ಗುರುಜಿ. ಆದ್ರೆ ಇಬ್ಬರು ಮನಸ್ಸಂದಲ್ಲಿ ಒಪ್ತಾ ಇದ್ರೋ ಇಲ್ವೋ? ಆ ಕಡೆ ಸ್ವಲ್ಪ ತೊಂದರೆ ಇದೆ ಗುರುಜಿ. ಕಡೆ ನಮ್ಮಂತಂದಲ್ಲಿ ಎಲ್ಲ ಚೆನ್ನಾಗಿದೆ ಗುರುಜಿ. ಹಾಗಾದ್ರೆ ಒಂದು ಕೆಲಸ ಮಾಡಿ,
ನಾಳೆ ಮಾಘಶುದ್ಧ ಹುಣ್ಣಿಮೆ, ನಾಳೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀವು ಇಷ್ಟಪಡ್ತಕ್ಕಂಥ ದೇವಿ ಆರಾಧನೆ ಮಾಡಿ ಹುಬ್ಳಿಯಿಂದ ಕರೆ ಮಾಡ್ತಿದ್ದೀರಲ್ವಾ? ಹುಬ್ಳಿಯಲ್ಲಿ ತಾಯಿ ಗಾಯತ್ರಿ ಸಾನ್ನಿಧ್ಯ ತುಂಬ ಚೆನ್ನಾಗಿದೆ. ಆ ಗಾಯತ್ರಿ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ತಾಯಿನ ಪ್ರಾರ್ಥನೆ ಮಾಡಿ ನಾಳೆ ಧೈರ್ಯವಾಗಿ ಒಂದ್ಸತಿ ಅವ್ರ ಮನೆಗೆ ಹೋಗಿ ನೀವು ಮಾತಾಡ್ಕೊಂಡು ಬನ್ನಿ, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಸ್ವರತರಂಗದಲ್ಲಿ, ನಿಮ್ಮ ಸ್ವರದಲ್ಲಿ ಈಗ ಶಕ್ತಿ ಇದೆ. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ, ಸಾಧಿಸುವಂಥ ಶಕ್ತಿ ನಿಮ್ಮದು. ಒಳ್ಳೆಯ ಮನಸ್ಸಿನಿಂದ ಮನೆದೇವರ ಪ್ರಾರ್ಥನೆ ಮಾಡಿ ನಾಳೆನೇ ಈ ಕೆಲಸವನ್ನು ಮುಂದುವರಿಸಿ, ಶೀಘ್ರವಾಗಿ ಕಾರ್ಯಸಿದ್ಧಿ ಪಡೀರಿ. ಆದಷ್ಟು ಬೇಗ ನಮಗೆ ಸ್ವೀಟ್ ಕಳಿಸಿ, ಒಳ್ಳೆಯದಾಗಲಿ. ರಮೇಶ್ ಅವರು ಕರೆ ಮಾಡಿ ಮಾತನಾಡಿದ್ರು ಹುಬ್ಬಳ್ಳಿಯಿಂದ. ಅವ್ರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು ಹೇಳಿ. ಮಾ ಮೇಡಮ್, ನನ್ನ ಹೆಸರು ನಂಜಮ್ಮ ಅಂತ. ಸರಿ ಗುರುಜಿ ತರ ಮಾತಾಡಿ. ಹಲೋ, ಸರಿ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನಗೆ ಯಜಮಾನ್ರ ತಿರೋ 2 ವರ್ಷ ಆಯ್ತು ಗುರುಜಿ. ಮಕ್ಕಳು ಬೇರೆ ಚಿಕ್ಕ ಗುರುಜಿ, ತುಂಬಾ ಯಾವಾಗಲೂ ತಲೆನೋವು ಮೈ ಕೈ ನೋವು, ಯಾವಾಗಲೂ ಸುಸ್ತಾಗ್ತಿರ್ತದೆ ಗುರುಜಿ. ಆರೋಗ್ಯ ಸಮಸ್ಯೆ? ಹೌದು ಗುರುಜಿ, ತುಂಬಾನೇ ತಲೆನೋವು ಅಂದ್ರೆ ತಲೆನೋವು ಗುರುಜಿ. ತುಂಬಾ ಕಾಲ ಕೈ ಎಲ್ಲ ಎಳ್ತಾ, ಮತ್ತೆ ಸಂಸಾರ ಮಾಡೋದು ತುಂಬಾ, ಮಕ್ಕಳು ವಿದ್ಯಾಭ್ಯಾಸ. ಹೌದಮ್ಮ, ನಿಮ್ಮ ಆರೋಗ್ಯ ಹೇಗೆ ಇದ್ರು ಮಕ್ಕಳ ವಿದ್ಯಾಭ್ಯಾಸದ ಕಡೆ ಸಾಕಷ್ಟು ಗಮನ ಕೊಡಿ. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ, ನಿಮ್ಮ ಆರೋಗ್ಯನೂ ಗುಣ ಆಗುತ್ತೆ. ಆದರೂ ಸರಿಯಾದಂಥ ವೈದ್ಯರ ಸಲಹೆ ತೆಗೆದುಕೊಳ್ಳಿ, ಯಾಕೆಂದರೆ ಹೆಚ್ಚು ತಲೆನೋವು ಬರಬಾರ್ದು. ಮತ್ತು ಇನ್ನೊಂದು ವಿಚಾರಮ್ಮ, ಅತಿಯಾದಂಥ ಆಲೋಚನೆ ಮಾಡೋದ್ರಿಂದಲೂ ತಲೆನೋವು ಬರುತ್ತೆ. ಯಾಕೆಂದರೆ ನಿಮ್ಮ ಪರಿಸ್ಥಿತಿ ನೀವು ಹೇಳಿದ್ದು ನೋಡಿದ್ರೆ ಖಂಡಿತ ಆಲೋಚನೆ ಬಂದೇ ಬರುತ್ತೆ. ನಿಮ್ಮ ಸ್ಥಳದಲ್ಲಿ, ನಿಮ್ಮ ಜಾಗದಲ್ಲಿ ಯಾರೇ ಇದ್ದರೂ ಹೆಚ್ಚು ಆಲೋಚನೆ ಮಾಡಲೇಬೇಕು. ಮಕ್ಕಳ ಬಗ್ಗೆನೂ ಚಿಂತನೆ ಮಾಡಬೇಕು, ನಿಮ್ಮ ಜೀವನದ ಬಗ್ಗೆನೂ ಚಿಂತನೆ ಮಾಡಬೇಕಾಗಿದೆ ಅಲ್ವಾ? ಹಾಗಂತ ಚಿಂತನೆ ಜಾಸ್ತಿ ಮಾಡಿ ಅತಿ ಹೆಚ್ಚು ಚಿಂತೆ ಮಾಡೋದ್ರಿಂದ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಮಕ್ಕಳಿಗೂ ತೊಂದರೆ ಅಲ್ವಮ್ಮ? ಅದಕ್ಕೆ ಧೈರ್ಯ ತಂದ್ಕೊಳ್ಳಿ. ನಿಮ್ಮ ಸ್ವರತರಂಗದಲ್ಲಿ ಅಂತಹ ಭಯಪಡುವಂಥ ಅವಶ್ಯಕತೆ ಇಲ್ಲ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳನ್ನ ಒಳ್ಳೆ ಜ್ಞಾನವಂತರನಾಗಿ ವಿದ್ಯಾವಂತರನಾಗಿ ಮಾಡ್ತಾಯಿ, ಒಳ್ಳೆಯದಾಗ್ಲಮ್ಮ. ಕರೆ ಮಾಡಿದ್ದಕ್ಕಾಗಿ ನಂಜಮ್ಮ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು, ನೊಂದವರಿಗೂ ಒಂದಿಷ್ಟು ಸಾಂತ್ವನ ಪರಿಹಾರ ತಿಳಿಸ್ಕೊಟ್ರೆ, ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರೇ, ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ಶನಿವಾರ 11ನೇ ತಾರೀಕು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ನೊಣವಿನ ಕೆರೆ ಪಕ್ಕದಲ್ಲಿ ಇರುವಂತಹ ಆಲ್ಬೂರು ರಂಗನಹಳ್ಳಿ ಗ್ರಾಮಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಶ್ರೀ ಶನೇಶ್ವರ ಸ್ವಾಮಿಯ ಮಹಾಯಾಗದಲ್ಲಿ ನೀವು ಕೂಡ ಖಂಡಿತವಾಗಿ ಭಾಗವಹಿಸಿ ಅಂತ ಹೇಳ್ತಾ, ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.